ವ್ಯಾಖ್ಯಾಮುದ್ರಾಂ ಕರಸಾರಸಿಜೈಃ ಪುಸ್ತಕಂ ಶಂಖಚಕ್ರೇ ಬಿಭ್ರದ್ಭಿನ್ನಸ್ಫಟಿಕರುಚರೇ ಪುಂಡರೀಕೇ ನಿಷುನ್ನಃ ಅಮಲಾನಶ್ರೀರಮೃತವಿಶದೈರಂಶಭಿಪ್ಲಾವಯ ನಮಾಮಾವಿರ್ಭೂಯಾದನಗಭೀಮಾನಸೇವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತವಿಭವಾ ಯಾವಿನಿ ಮಗಾಃ ನಮಃಸ್ವಾಮಿನ್ ರಾಮಪ್ರಿಯತಮನ್ಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಶ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಂ ಅಮರಾಸುರ ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ರಮ ಮಾಸಿಕ ಪರ್ವದ 27ನೇ ಪ್ರವಚನ. ಆಶ್ರಮಕ್ಕೆ ಧೃತರಾಷ್ಟ್ರಾದಿಗಳು ತೆರಳಿದ ಸಂಗತಿ, ಮೊದಲ ಸಣ್ಣ ಪರ್ವ ಆಶ್ರಮ ವಾಸ ಪರ್ವ ಮುಗಿದಿದೆ. ಮತ್ತವರು ಬಯಸಿದ ಏನು ಬಯಕೆಗಳನ್ನು ಅದನ್ನು ನೀಡ್ತೇನೆ ಅಂತ ವ್ಯಾಸರು ಹೇಳಿದ್ದಕ್ಕೆ ಅವರು ಬಯಸಿದ್ದು ತಮ್ಮ ಮಕ್ಕಳನ್ನು ನೋಡ್ಲಿಕ್ಕೆ. ಆದ್ರಿಂದ ಪುತ್ರ ದರ್ಶನ ಪರ್ವ ಅಂತ ಈ ಅವಾಂತರ ಪರ್ವದ ಹೆಸರು. ಗಾಂಧಾರಿಗೂ ಮತ್ತೆ ಕುಂತಿಗೂ ಸಮಾಧಾನ ಪಡಿಸಿ ವೇದವ್ಯಾಸರು ಬಂದವರೆಲ್ಲ ದೇವತೆಗಳು, ದೈತ್ಯರು, ಇತರರು ಅನ್ನುವುದನ್ನೆಲ್ಲ ಮಗದೊಮ್ಮೆ ತಿಳಿಸಿಕೊಟ್ಟು, ಅದರಲ್ಲಿ ಅರ್ಥ ಆಗಿರುತ್ತೆ ಮಾತಾಡಿಕೊಂಡಲ್ಲಿ ಅಲ್ಲ. ಆದ್ರೆ ಇಲ್ಲಿ ಮತ್ತೊಮ್ಮೆ ಪಟ್ಟಿಕೊಟ್ಟ ಹಾಗೆ ಕೆಲವರು ಮಹಾ ವ್ಯಕ್ತಿಗಳ ಪರಿಚಯಿಸಿದಂತೆ ಕೆಲವರನ್ನೆಲ್ಲ ತಿಳಿಸಿಕೊಟ್ಟಿವರೆಲ್ಲ ಮೇಲಿಂದಲೇ ಬಂದವರು ಒಳ್ಳೆಯ ಕೆಲಸಕ್ಕೆ ಮತ್ತೆ ಮೇಲಕ್ಕೆ ಹೊರಟರು ಅಂತ ಬಹಳ ಸುಂದರವಾಗಿ ವೇದವ್ಯಾಸರು ಗಾಂಧಾರಿಗೆ ತಿಳಿಸಿಕೊಡ್ತಾರೆ. ಕೇಳಿಕೊಂಡವಳು ಅವರು ಪ್ರಧಾನಲಾದ್ರಿಂದ ಅಲ್ಲಿ ಏವಮೇತೆ ಮಹಾಪ್ರಾಜ್ಞೆ ದೇವಾಹ ಮನುಷ್ಯಮೇತ್ಯಹಿ, ದೇವತೆಗಳು ಮನುಷ್ಯ ಲೋಕದಲ್ಲಿ ಮನುಷ್ಯ ಧರ್ಮವನ್ನು ಅವಲಂಬಿಸ್ತಾ ಮನುಷ್ಯ ರೂಪದಲ್ಲಿ ಬಂದು ಇಲ್ಲಿ ವ್ಯವಹರಿಸಿದ್ದಾರೆ. ತತಃ ಪುನರ್ಗತಃ ಸ್ವರ್ಗಂ, ಅವರು ಮತ್ತೆ ಮುನ ಯಥಾ ಪ್ರಕಾರ ತಮ್ಮ ಲೋಕಕ್ಕೆ ತೆರಳಿದ್ದಾರೆ. ಏನು ಮಾಡಿ, ಕೃತೇ ಕರ್ಮಣಿ ಶೋಭನೆ, ಒಳ್ಳೆ ಕೆಲಸ ಮಾಡಿ ಹೋದದ್ದು. ಇದು ಮುಖ್ಯ ಅಂಶಗಳು. ವ್ಯಾಸರು ಹೇಳುತ್ತಾರೆ, ಇದು ಜನಸಾಮಾನ್ಯ ಬರುವ ಪ್ರಶ್ನೆ, ಅವರಲ್ಲಿ ಇಲ್ಲಿ ಯಾಕೆ ಬರಬೇಕು ಮತ್ತೆ ಯಾಕೆ ಹೋಗಬೇಕು ಹೇಳಿ. ಅದಕ್ಕೆ ವೇದವ್ಯಾಸರು ಕೊಟ್ಟ ಉತ್ತರ ಬಹಳ ಚಂದವಾದದ್ದು, ಸಣ್ಣ ಉತ್ತರ, ಕೃತೇ ಕರ್ಮಣಿ ಶೋಭನೆ ಅಂತ, ಒಳ್ಳೆ ಕೆಲಸ ಮಾಡಿ ಹೋದ್ರು ಅಂತ. ಈಗ ದೇವತೆಗಳು ಇಲ್ಲಿ ಬಾರದಿದ್ದರೆ ನಮಗೆ ಯಾವುದೇ ರೀತಿಯಾದ ಸಂದೇಶಗಳು ಸಿಗುವುದಿಲ್ಲ, ಮಾತುಕತೆ ಆಗುವುದಿಲ್ಲ. ಅಲ್ಲ, ನಾವಾದರೂ ಯಾಕೆ ಬರಬೇಕು ಎನ್ನುವ ಪ್ರಶ್ನೆಯೂ ಮುಂದೋಗುತ್ತೆ. ಮತ್ತೆ ನೋಡ್ಲಿಕ್ಕೆ ಹೋದ್ರೆ ಸಾಧನೆ ವಿಷಯದಲ್ಲಿ ಅಂತ ಹೇಳಿದರೆ ಏನು ಸಾಧನೆ? ಈಗ ಭಗವಂತನಿಗೆ ನಾವೆಲ್ಲ ಜೀವರು ಎಂತವರು ಗೊತ್ತಾ? ಗೊತ್ತಿದೆ. ಈಗೊಂದು ಶಾಲೆ, ಅಧ್ಯಾಪಕ ಇರ್ತಾನೆ, ಒಂದು ಗುರುಕುಲ, ಅಧ್ಯಾಪಕರು ಪ್ರಾಚಾರ್ಯರು ಇರ್ತಾರೆ, ವಿದ್ಯಾರ್ಥಿಗಳು ಎಂಥವರು ಗೊತ್ತಿದೆ ಅವನಿಗೆ. ಕೆಲವರು ತುಂಬ ಒಳ್ಳೆಯವರು, ಸಾತ್ವಿಕರು, ಕೆಲವರು ಸ್ವಲ್ಪ ರಾಜಸರು, ಮತ್ತೆ ಕೆಲವರು ಕಲಿತವರು ಇರ್ತಾರೆ. ಬಿಡಿ, ತಾಮಸರನ್ನು ಬಿಡಿ, ಇಲ್ಲ ಅಂತ ಇಟ್ಕೊಳ್ಳುವ. ಕಲೀಲಿಕ್ಕೆ ಬಂದವರಲ್ಲಿ ಒಳ್ಳೆಯವರೇ ಇರ್ತಾರೆ ಇಟ್ಕೊಳ್ಳುವ. ಆದ್ರೆ ಎಲ್ಲರೂ ಒಂದೇ ಬಗೆ ಕಲಿಯುವವರಲ್ಲ, ಕಲಿತವರಲ್ಲ, ಕಲಿಯುವುದಿಲ್ಲ, ಅವರವರ ಯೋಗ್ಯತೆ. ಈಗ ಎಂತಹ ವಿದ್ಯಾರ್ಥಿ ಎಷ್ಟು ಕಲಿತಾನೆ, ಯಾವ ಯೋಗ್ಯತೆ ಅವನು ಎನ್ನುವುದು ಹತ್ತಾರು ವರ್ಷಗಳಿಂದ ಪಾಠ ಮಾಡುತ್ತಿರುವ ಅಧ್ಯಾಪಕರಿಗೆ ಗೊತ್ತಿದೆ. ಮತ್ತೆ ಪರೀಕ್ಷೆಯಾಗಿ ಏನು ಕಲಿತಿದ್ದಾನೆ, ಏನು ಧಾರಣೆ ಮಾಡ್ತಾನೆ ಗೊತ್ತಿದ್ರೆ ಪರೀಕ್ಷೆಯಾಗಿ, ಪರೀಕ್ಷೆ ಮಾಡಿದ್ದಂತ ಅವರಿಗೆ ಪದವಿ ಪ್ರದಾನ ಯಾಕೆ? ಸೀದಾ ಎ ಗ್ರೇಡ್ ಬಿ ಗ್ರೇಡ್ ಅಂತ ಹೇಳಿಕೊಂಡು ಸೀದಾ ಹೇಳ್ಬೋದಲ್ಲ. ಆದ್ರೆ ಹೌದು ಅದು ಅಂತ ಅವನಿಗೆ ಗೊತ್ತಾಗಬೇಕು, ಅವನಿಗೆ ಗೊತ್ತಿರ್ತದೆ. ಅದು ಪಬ್ಲಿಕ್ ಆಗುದು ಯಾವಾಗ? ನಾನು ಎಷ್ಟಾದರೂ ಇಷ್ಟೇ ಬುದ್ಧಿವಂತ ಅಂತ ಪ್ರತಿಯೊಬ್ಬರಿಗೆ ಗೊತ್ತಿರ್ತದೆ. ಆದ್ರೆ ತಾನು ಮಹಾಬುದ್ಧಿವಂತ ಅಂತ ತೋರಿಸ್ತಾ ಇರ್ತಾನೆ ಹತ್ತು ಜನರ ಎದುರಲ್ಲಿ. ನಾನು ಬಿ ಗ್ರೇಡ್ ಅಂತ ಮಾಡೋದಿಲ್ಲ, ಎ ಗ್ರೇಡೇ ಇರುತ್ತೆ. ಕೆಲವೊಮ್ಮೆ ಬಿ ಗ್ರೇಡಿನಲ್ಲಿ ಫಸ್ಟ್ ಇರಬಹುದು,
ಎ ಗ್ರೇಡಿನವ ಲಾಸ್ಟ್ ಇರಬಹುದು, ಎಷ್ಟು ಹತ್ತು ಪಕ್ಕದಲ್ಲಿ ಇರ್ತಾನೆ ನೋಡಿ, ಎಷ್ಟು ಹತ್ತಿರ ಇರ್ತಾನೆ ನೋಡಿ. ಎ ಗ್ರೇಡಿನಲ್ಲಿ ಕೊನೆಯವ, ಬಿ ಗ್ರೇಡ್ನಲ್ಲಿ ಮೊದಲಿಯವ, ಅಂತರ ಎಷ್ಟಿರ್ತದೆ? ಒಂದು ಮಾರ್ಕು ಇರಬಹುದು, ಒಂದು ಅಂಕವೂ ಇರಬಹುದು ಅಂತರ. ಅದು ಆ ಒಂದು ಅಂತರದಲ್ಲಿ ಅವನಿಗೂ ಸಂಶಯ ಇರಬಹುದು. ಬಿ ಗ್ರೇಡಿನವನಿಗೆ ನಾನು ಒಂದು ಅಂಕ ಹೆಚ್ಚು ತೆಗೆದಿರ್ಬೇಕು, ಕಾಣುತ್ತೆ ನಾನು ಎ ಅಲ್ಲಿ ಕೊನೆ ಬರಬಹುದು ಅಂತ. ಇವನಿಗೊಂದು ಸಂಶಯ ಬರಬಹುದು, ಎ ಅಲ್ಲಿ ಕೊನೆಯವನು, ಬಿಗೂ ಇರಬಹುದು, ಅವನೊಂದು ಸ್ಟೆಪ್ ಹೇಗೆ ಬಂದೆ ಅಂತ ನೋಡಿ. ಇಷ್ಟು ಕ್ಲಿಯರ್ ಕಟ್ ಆಗಿ ಇದೆಲ್ಲ ನಾನು ಗುಣತಾರತಮ್ಯದ ಬಗ್ಗೆ ಮಾತಾಡದೆ ಇದ್ದೇನೆ, ಉದಾಹರಣೆ ಮಾತ್ರ ಕೊಡ್ತಾ ಇದ್ದೇನೆ ಶಾಲೆ ಮಕ್ಕಳು ಅಂತ. ಇದು ದೇವತೆಗಳ ವ್ಯವಸ್ಥೆ, ಅವರಲ್ಲಿರತಕ್ಕಂತಹ ಜ್ಞಾನ, ಅವರಲ್ಲಿರತಕ್ಕಂತಹ ಭಕ್ತಿ ಇತ್ಯಾದಿಗಳನ್ನು ನೋಡಿಕೊಂಡು ದೇವತೆಗಳಿಗೆ ತಾರತಮ್ಯವನ್ನು ಹೇಳುವುದು ಅವರ ಸಾಧನೆ ಅಂದ್ರೆ ಹಾಗೆ. ಅದರಲ್ಲಿ ಸೂರ್ಯನು ಚಂದ್ರನು ಒಂದೇ ತರಗತಿ, ಅದರಲ್ಲಿ ಚಂದ್ರ ಸೂರ್ಯನಿಗಿಂತ ಮಿಗಿಲಿದ್ದಾನೆ. ಸೂರ್ಯನು ಚಂದ್ರನು ಯಮನು ಒಂದೇ ತರಗತಿ, ಅದರಲ್ಲಿ ಯಮನು ಸೂರ್ಯನಿಗಿಂತ ಕೆಳಗಿದ್ದಾನೆ. ಸೂರ್ಯನ ಮಗ ಯಮ, ಅಪ್ಪ ಮಗನಲ್ಲಿ ಮೇಲೆ ಕೆಳಗೆ ಸರಿ ಕಾಣುತ್ತದೆ, ಸರಿ ಕಾಣುತ್ತದೆ, ಆದರೆ ಕ್ಲಾಸ್ ಮಾತ್ರ ಒಂದೇ. ಕೈ ಮುಗಿಯುವಾಗ ಅಪ್ಪನಿಗೂ ಮಗನಿಗೂ ಒಂದೇ ಬಗ್ಗೆ ಕೈ ಮುಗಿಲಿಕ್ಕೆ ನೋಡಿ, ಒಂದೇ ಕ್ಲಾಸಿನಲ್ಲಿ ಅಪ್ಪನು ಮಗನು ಇದ್ದಾನೆ, ಸೂರ್ಯನು ಮತ್ತು ಯಮನು. ಅದರಿಂದ ಕರ್ಣ ಮತ್ತೆ ಧರ್ಮ ಯಮ ಇವರಿಬ್ಬರು ಟೈಟ್ ಆಗಿ ನೋಡ್ಲಿಕ್ಕೆ ಕಾರಣ ಅಲ್ಲಿ ಸೂರ್ಯ ಇಲ್ಲಿ ಯಮ. ಅದರಿಂದ ಪ್ರತಿ ಸರ್ತಿ ಧರ್ಮನಿಗೆ ಕಿರಿಕಿರಿ, ಆ ಕರ್ಣ ಆ ಕರ್ಣ ಹೌದು ಒಂದು ಸ್ಟೆಪ್ ಮೇಲೆ ಅವನ ಅಪ್ಪ ಆ ಲೆಕ್ಕದಲ್ಲಿ. ನಿಜವಾಗಿ ಕರ್ಣ ಯಮನಿಗೆ ಧರ್ಮರಾಜನಿಗೆ ತಂದೆ ಮೂಲ ರೂಪದಲ್ಲಿ ನೋಡ್ಲಿಕ್ಕೆ ಹೋದರೆ. ಇಲ್ಲಿ ಅಣ್ಣ ತಮ್ಮರಾಗಿ ಹುಟ್ಟಿದ್ದಾರೆ, ಆದರೂ ಒಂದು ರೀತಿಯ ಜಿದ್ದು ದ್ವೇಷ ಹೇಗೆ ಬಂತು ಅದೇನೇನಂತು ಅಂತ. ಹೀಗೆ ಇವರೆಲ್ಲ ಗುಣತಾರತಮ್ಯದಲ್ಲಿ ಎರಡು ಗುಣ ಹೆಚ್ಚು ಕಡಿಮೆ ಉಂಟು, ಎರಡೇ ಎರಡು ಗುಣ ದೊಡ್ಡ ಮಟ್ಟಿನಲ್ಲಿ ನೋಡ್ಲಿಕ್ಕೆ ಹೋದರೆ. ನಿಜವಾಗಿ ಅಂಥದ್ದು ಉಂಟು, ಹತ್ತು ಗುಣ ಉಂಟು, ಐದು ಗುಣ ಉಂಟು, ನೂರು ಗುಣ ಉಂಟು. ನೂರು ಗುಣ ಗ್ರೇಡ್ ಅಂದಾಗ ಬಹಳ ದೂರ ದೂರ ಹೋಗ್ತಾರೆ ಒಬ್ಬೊಬ್ಬರು. ಆದರೆ ಎರಡು ಗುಣ ಎಲ್ಲ ಹೇಳಿದಾಗ ಒಂದೇ ಕ್ಲಾಸಲ್ಲಿ ಎರಡು ಗುಣ, ಅದರ ಲಕ್ಷಣ ಹೇಳುವಾಗಲೂ ಒಂದೆರಡು ಲಕ್ಷಣ ಹೆಚ್ಚು ಕಡಿಮೆ, ಅದರಲ್ಲೊಂದು ಪರ್ಫೆಕ್ಟ್ನೆಸ್ ಮತ್ತೆ ಲಕ್ಷಣದಲ್ಲಿ ಸ್ಪಷ್ಟತೆ ಅಸ್ಪಷ್ಟತೆ ಅಂತ ಇವೆಲ್ಲ ಹೇಳಲಿಕ್ಕೆ ಹೋದರೆ ಇಡೀ ಜಗತ್ತು ತಾರತಮ್ಯಮಯ. ಒಂದು ರಾಗಿ ಒಂದಿಲ್ಲ ಹೇಳೋದು ಅದಕ್ಕೋಸ್ಕರ. ಎಷ್ಟು ಹತ್ತಿರ ಹತ್ತಿರದ ಎಲೆಗಳನ್ನು ಒಟ್ಟೊಟ್ಟಿಗಿಟ್ಟರು ಅವುಗಳ ಆಕಾರದಲ್ಲಿ ಅವುಗಳ ಬಣ್ಣದಲ್ಲಿ ನಾವು ಬಹಳ ಚೆನ್ನಾಗಿ ನೋಡಿಕೊಂಡ್ರೆ ಬಣ್ಣದಲ್ಲಿಯೂ ಹಸಿರು ಬಣ್ಣದ ಎಲೆಯಲ್ಲಿಯೂ ಹಸಿರು ಬಣ್ಣದಲ್ಲಿಯೂ ಅದರಲ್ಲಿ ರೆಸೊಲ್ಯೂಷನ್ ಸ್ಟೈಲ್ ಅಲ್ಲಿ ಹೆಚ್ಚು ಕಮ್ಮಿ ಕಾಣ್ತದೆ. ಇದೆಲ್ಲ ನಮಗೆ ಗುರುತಿಸ್ಲಿಕ್ಕೆ ಬರ್ತಾ ಇಲ್ಲ, ದೊಡ್ಡ ದೊಡ್ಡವರಿಗೆಲ್ಲ ಗೊತ್ತಾಗುತ್ತೆ. ದೊಡ್ಡ ದೊಡ್ಡವರಿಗೆ ಅಂದ್ರೆ ದಿವ್ಯ ದರ್ಶನ ಉಳ್ಳವರಿಗೆ ಗೊತ್ತಾಗುತ್ತೆ ಎಷ್ಟು ಚೇಂಜಸ್ ಇದೆ, ಎಷ್ಟು ವ್ಯತ್ಯಾಸ ಇದೆ ಅಂತ. ಮೈನ್ಯೂಟ್ ಹೆಬ್ಬೆರಳು ಹೆಬ್ಬೆರಳ ಎಡದ ಬಲದ ಕೈಯಲ್ಲಿನ ಹೆಬ್ಬೆರಳುಗಳಲ್ಲೇ ಚೇಂಜಸ್ ಇದೆ, ಅವನದ್ದೇ ಉಳಿದವ್ರದ್ದು ಬಿಡಿ. ಈಗ ಹೆಬ್ಬೆಟ್ಟು ಅಂದ್ರೆ ಇವತ್ತು ನಿನ್ನೆ ಅಂತಲ್ಲ, ಕೋಟಿಗಟ್ಟಲೆ ಜನರದ್ದು ಒಂದಕ್ಕೊಂದು ಟ್ಯಾಲಿ ಆಗ್ತಾ ಇಲ್ಲ ಅಂದ್ರೆ ಹೇಗಿರ್ಬೇಡ. ಆದ್ರಿಂದ ಈ ಗ್ರೇಡ್ಸ್ಗಳು ಅವನಿಗೆ ಅರ್ಥ ಆಗ್ಬೇಕು. ನಾನು ಅವನಿಗಿಂತ ಕೆಳಗಿದ್ದೇನೆ, ಇವನಿಗಿಂತ ಮೇಲಿದ್ದೇನೆ ಎನ್ನುವ ಆತ್ಮ ಸಾಕ್ಷಾತ್ಕಾರವೇ ತನ್ನ ಎಚ್ಚರ ಅವೇರ್ನೆಸ್ ಆಫ್ ಐ. ಇತಿಮಿತಿಗಳು ತನ್ನದೇನು ಗೊತ್ತಾಗಲಿಕ್ಕೆ ಅವನನ್ನು ಸಾಧನೆಗೆ ಬಿಡದೆ ಆಗುವುದಿಲ್ಲ. ಅದರಿಂದ ಒಬ್ಬ ರೈತ ಬೀಜಗಳನ್ನು ಹೊತ್ಕೊಂಡು ಕಿಸೆಯಲ್ಲಿ ಹಾಕಿ ತಿರುಗಿದ್ರೆ ಈ ಬೀಜಗಳು ಭಾರಿ ಸೂಪರ್ ರೀ. ಒಂದು ಮರದಲ್ಲಿ ಒಂದು ಆಗತ್ತೆ ಗಿಜಿ ಗಿಜಿ ಹಣ್ಣು, ಒಂದು 500 ಮಾವಿನ ಹಣ್ಣು, ಎಂತ ಸಿಹಿ ಕೇಳಿದ್ರೆ ಎಂಥದ್ದು ಹೇಳುದು ವರ್ಣಿಸುವುದು ಗಂಟೆಗಟ್ಟಲೆ. ನೋಡಿದ್ಯಾ ಇಲ್ಲವ? ಇರುತ್ತಿರೋರು ನೋಡೇ ಇಲ್ಲ, ಮತ್ತೆಂತ ಪ್ರಯೋಜನ? ಆ ಬೀಜವನ್ನು ಬಿತ್ತಿ ಅದರ ಸ್ವರೂಪವನ್ನು ಬಹಿರಂಗಗೊಳಿಸಿ ಅಷ್ಟು ಸಾಮರ್ಥ್ಯ ಇದೆ ಅಂತದ್ದು ಗೊತ್ತಾಗಿ ಅದಕ್ಕೆ ನಾವು ಕ್ಲಾಸ್ ಹೇಳುತ್ತೆ. ಹಾಗೆ ದೇವರು ಒಂದು ನಮ್ಮ ಈ ಪ್ರಪಂಚ ಎನ್ನುವ ತೋಟದಲ್ಲಿ ಜೀವರೆನ್ನುವ ಬೀಜಗಳನ್ನು ಬಿತ್ತದೇ ಇದ್ರೆ ಅವರಿಗೆ ಸಾಧನೆಗೆ ಬೇಕಾದ ಸವಲತ್ತುಗಳನ್ನು ಕೊಟ್ಟು ಅವರು ಉಪಯೋಗಿಸಿಕೊಳ್ಳುವುದನ್ನು ಅವರಿಗೆ ಬಿಟ್ಟು ನೋಡದೇ ಇದ್ರೆ ನಾಳೆ ದೇವರು ನಮಗೆ ಮೋಸ ಮಾಡಿದ, ತಾನೇ ತಾನಾಗಿ ತೆಗೆದು ಅವರಿಗೆ ಮೋಕ್ಷ, ಇವರಿಗೆ ತಮಸ್ಸು, ಇವರಿಗೆ ನಿಸಂಸಾರ ಅಂತ ಸುಮ್ಮನೆ ಹೀಗೆ ನೋಡಿ ಬಿಸಾಡಿಬಿಟ್ಟು ಈ ಪೇಪರ್ ವ್ಯಾಲ್ಯೂಯೇಷನ್ ಮಾಡುವ ನಾನು ದಡ್ರು ಅಂತ ಹೇಳಬೇಕು ಅವರನ್ನು, ಅಥವಾ ಉದಾಸೀನದವರು ಹೇಳಬೇಕು ಅಧ್ಯಾಪಕರು ಪೇಜ್ ನೋಡಿ ಟಿಕ್ ಇಶ್ವಾರ್ ಟಿಕ್ ಇಶ್ವಾರ್ ಗಾಳಿಂದ ಹಾಕೊಂಡು ಹೋಗ್ತಾ ಇರಲ್ಲ. ಹಾಗೆ ದೇವರು ಮಾಡಿದರೆ ಅವನೆಂತಹ ಮೂರ್ಖ ಮೂಢ ಹೇಸಿಗೆ ಅಧ್ಯಾಪಕ ಅನಿಸಿಕೊಳ್ಳುತ್ತಾನೆ. ಹಾಗೆ ಪ್ರತ್ಯಕ್ಷರ ಓದಬೇಕು, ಪ್ರತಿ ಪುಟ ಓದಬೇಕು, ಮತ್ತೆ ವ್ಯಾಲ್ಯೂಯೇಷನ್ ಮಾಡಬೇಕು. ವ್ಯಾಲ್ಯೂಯೇಷನ್ ಗೌಜಿ ಆಗಿರ್ತದೆ. ನಾವು ಹೇಳುತ್ತೇವೆ, ನೀವು ನಮ್ಮನ್ನು ಸುಮ್ಮನೆ ನೋಡಿ ಮೋರೆ ನೋಡಿ ಮಾರ್ಕ್ ಹಾಕುವುದು ಎಂಥದ್ದು, ನಮ್ಮದ್ರ ಕೇಳಿ ನೋಡಿ. ಅವನಿಗೆ ಕಾನ್ಫಿಡೆನ್ಷಿಯಲ್ ಆಗಿ ಅವನಿರ್ತಾನೆ. ಹಾ
ಯಾರೋ ದಡ್ಡ ಕೆಲವೊಮ್ಮೆ ಹೇಳಬಹುದು, ಮೂರ್ಖ ಕೆಲವೊಮ್ಮೆ ಹೇಳೋದು, ಪ್ರಶ್ನೆ ಕೇಳಬೇಡಿ ಸರ್ ಮೋರೆ ನೋಡಿ ಮಾರ್ಕ್ ಆಗಿ ಅಂತ. ಆದ್ರೆ ಕಲಿತವ ಪರಿಶ್ರಮ ಹೊಟ್ಟವ ಏನ್ ಹೇಳ್ತಾನೆ, ನಮ್ಮನ್ನು ಪರೀಕ್ಷೆ ಮಾಡಿ, ಇನ್ನೂ ಗಂಟೆ ಗಟ್ಟಲೆ ಕೇಳಿ, ಪೂರಾ ಕೇಳಿ, ನಾವು ಹೇಳುತ್ತೇವೆ ಅಂತ. ಹಾಗೆ ವಾಸ್ತವವಾಗಿ ಪ್ರತಿಯೊಬ್ಬ ಜೀವನ ಅವನದ್ದೇ ಆಗಿರತಕ್ಕಂತಹ ವ್ಯವಸ್ಥೆ ಏನಿದೆ ಅದನ್ನು ಸಾಧನೆಯಲ್ಲಿ ಆತ ನೋಡಿಕೊಳ್ಳಬೇಕು. ಮೋಕ್ಷ ಅಂದ್ರೆ ಏನು ಡಿಫಿನಿಷನ್ ಕೊಟ್ಟಿದ್ದಾರೆ, ಮುಕ್ತಿ ಹಿತ್ವ ಅನ್ಯತಾರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಹೊರಗಿನ ಆಕಾರಗಳನ್ನು ವೇಷಗಳನ್ನು ವ್ಯವಸ್ಥೆಗಳನ್ನು ಹೊರತುಪಡಿಸಿ ತನ್ನದೇ ಆದ ಸ್ವಂತದಲ್ಲಿ ಅವನೇನು ಇರ್ತಾನೆ ಅದು ಮೋಕ್ಷ. ಎರವಲು ಪಡೆದ ಹೊರಗಿನಿಂದ ಒಂದು ಸುಖ ಸಾಮ್ರಾಜ್ಯದಿಂದ ಅಲ್ಲ, ದೇವರು ಬಿಡುಗಡೆ ಮಾಡಿದ ಅಂತ ಹೇಳಿಕೊಂಡು ಆಡುವುದಲ್ಲ, ನೀನು ಬಿಡುಗಡೆ ಮಾಡಿಕೊಳ್ಳಲು ಬೇಕಾದ ಸಾಧನೆ ಮಾಡಿದೆಯೇ? ನನಗೂ ದೇವರಿಗೂ ನಡುವೆ ಇರತಕ್ಕಂತಹ ಪರದೆಯನ್ನು ನನ್ನದಾಗಿರುವುದನ್ನು ನಾನು ಹರಿದುಕೊಳ್ಳಬೇಕು. ಮತ್ತೆ ನನ್ನದು ದೇವರು, ಅದರ ಅಡ್ಡದಲ್ಲಿ ಇರತಕ್ಕಂತಹ ದೇವರಿಗೆ ಸಂಬಂಧಪಟ್ಟ ಪರದೆಯನ್ನು ದೇವರು ಸರಿದು ಬಿಡಬೇಕು. ಆಗ ದೇವರು ಕಾಣುತ್ತಾರೆ, ನಾನು ಕಾಣುತ್ತೇನೆ. ನಾನು ನನ್ನ ಪರದೆಯನ್ನು ಹರಿದುಕೊಳ್ಳದಿದ್ರೆ ದೇವರು ಎಷ್ಟು ತನ್ನ ಪರದೆ ಸರಿದುಕೊಂಡು ದೇವರು ಕಾಣುವುದು. ಇದು ಆತ್ಮ ಸಾಧನೆ. ಈ ಸಾಧನೆ ಆಗಲಿಕ್ಕೆ ಈ ಗ್ರೌಂಡ್ಸ್ಗಳೆಲ್ಲ ಬೇಕು, ಎಲ್ಲ ವ್ಯವಸ್ಥೆಗಳು ಬೇಕು. ನನ್ನದಿಗೆ ಉದಾಹರಣೆ ಕೊಟ್ಟೆ, ತೋಟಗಾರನ ಕೈಯಲ್ಲಿಂದ ಬೀಜದಂತೆ ಅಂತ. ಆಗ ನಾವು ದೇವರನ್ನು ದೂರಲಿಕ್ಕಿಲ್ಲ. ತೋಟಗಾರ ತೋಟ ಕೊಟ್ಟ, ಬೀಜ ಹಾಕಿದ, ಪಾತಿ ಕಟ್ಟಿದ, ಮಳೆ ಸುರಿಸಿದ, ಗೊಬ್ಬರ ಇಟ್ಟ, ತುಡುಗುಗಳು ಬರದಂತೆ ಎಲ್ಲ ಕೋಟೆ ಕಟ್ಟಿದ, ಆದರೂ ಕೆಲವು ಕಮೆಂಟಿಕೊಂಡು ಕೂತ್ಕೊಳ್ತಾವಲ್ಲ, ಹೋಗುದಿಲ್ಲ ಹೇಳ್ತಾವಲ್ಲ, ನಡೆಯುದಿಲ್ಲ ಆಗ್ತಾವಲ್ಲ, ಅದು ಬೀಜದ ಯೋಗ್ಯತೆ ಹಾಗೆ ದೇ ಮಾಡಿಕೊಡೋದು. ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಬೀಜ ಒಂದೊಮ್ಮೆ ಕಮಟಿ ಹೋದ್ರೆ, ಮರ ಆಗದಿದ್ರೆ, ಆದರೂ ಎಲ್ಲಕ್ಕೆ ಹೇಳದೆ ಎರಡಕ್ಕೆ ಬಾರದೆ ಅಂತ ಕೂತ್ರೆ, ಹಣ್ಣುಗಳನ್ನು ಬಿಡದೆ ಇದ್ರೆ, ಏನು ಅವನು ಡಿಸ್ಕ್ರಿಪ್ಷನ್ ಮಾಡಲಿಲ್ಲ. ಎಲ್ಲಕ್ಕೂ ನೀರು ಕೊಟ್ಟಿದ್ದಾನೆ, ಗೊಬ್ಬರ ಇಟ್ಟಿದ್ದಾನೆ, ಹಾಗೆ ತನ್ನ ಎಲ್ಲ ಕೆಲಸಗಳನ್ನು ನಡೆಸಿಕೊಟ್ಟಿದ್ದಾನೆ. ಆದರೆ ಅವುಗಳದ್ದೇ ಆಗಿರತಕ್ಕ ಡ್ರಾಬ್ಯಾಕ್ಸ್. ಹಾಗೆ ಜೀವರಲ್ಲಿ ವೈವಿಧ್ಯ ಒಪ್ಪಲೇಬೇಕು ದೇವರು ಮಾಡಿದ್ದನ್ನು. ಅವುಗಳು ತಮ್ಮ ಅಂಟಿಕೊಂಡ ಸೆಲ್ಸ್ ಅನ್ನು ಅವರೇ ಹರಿದುಕೊಳ್ಳಬೇಕು. ತೆಂಗಿನಕಾಯಿ ಗೋಟ್ ಆಗಬೇಕು ಅಷ್ಟೇ, ಸೆಲ್ಸ್ ಅನ್ನು ಬಿಟ್ಟುಕೊಡಬೇಕು, ಹಾಗೆ ಕೊಬ್ಬರಿ ಆಗುತ್ತೆ. ಹಾಗೆ ಬಿಟ್ಟುಕೊಡುವ ಕೆಲಸ ಮಾಡಲಿಕ್ಕೆ ಇದೆಲ್ಲ ಸಾಧನೆಗಳು ಬೇಕೇ ಬೇಕು. ಈ ರೀತಿಯಾಗಿ ಸಾಧನೆಗಳಿಗಾಗಿ ಅವರೆಲ್ಲ ಬಂದಿದ್ದಾರೆ. ಕೃತೇ ಕರ್ಮಣಿ ಶೋಭನೆ, ಅದು ಕೆಟ್ಟ ಕೆಲಸ ಅಲ್ಲ. ಅದರಿಂದ ದೇವರಿಗೆ ದುರ್ಯೋಧನಾದಿಗಳನ್ನು ಹುಟ್ಟಿಸದೇ ಇರಬಹುದು. ವ್ಯಾಸರಿಗೆ ಅವರು ಹುಟ್ಟಿದ ನಂತರ ಅವರನ್ನು ಸಾಯಿಸ್ಲಿಕ್ಕೆ ಬರ್ತದೆ, ಇದಕ್ಕೆಲ್ಲ ದೊಡ್ಡ ಮಹಾಭಾರತ ಆಗಬೇಕಾಗಿಲ್ಲ. ಆದ್ರೆ ನಮಗೆ ಚಿಂತನೆಗೆ, ನಮಗೆ ಗೀತೆ ಸಿಗಲಿಕ್ಕೆ, ಅದಕ್ಕೆ ಅರ್ಜುನನನ್ನು ಪ್ರತಿನಿಧಿಸಿಕೊಂಡು ನಮಗೆ ಬೋಧನೆ ಮಾಡಿದ್ದು ಕೃಷ್ಣ ಅಂತ ಹೇಳಿಯೇ ಮಧ್ವಾಚಾರ್ಯ ಕೊಟ್ಟಿದ್ದಾರೆ ವಿಷಯವನ್ನು. ಯದ್ಯಪೇಶಾಶಂಕ ಅರ್ಜುನಸ್ತೆ ನಾಸ್ತಿ ಅಥಾಪಿ ಲೋಕತ ಪ್ರಾಪ್ತಂ ಹೇಳಿಕೊಂಡು ಸ್ಪಷ್ಟ ಹೇಳ್ತಾರೆ, ಇದು ನಿಜವಾಗಿ ಅರ್ಜುನನಿಗೆ ಬರತಕ್ಕಂತ ಸಂಶಯ ಅಲ್ಲ. ಅರ್ಜುನನಿಗೆ ಬರಲಿಲ್ಲ ಈ ಸಂಶಯಗಳು, ಇದು ಲೋಕದಲ್ಲಿ ಇರುವಂತದ್ದು. ಅರ್ಜುನಿಗೇನು ಜೀವ ಬೇರೆಯೋ ದೇಹ ಬೇರೆಯೋ ಜೀವನಾಶ ಆಗ್ತದೋ ದೇಹ ಎಂದು ಬರುತ್ತ ಅವನಿಗೆ, ಇದು ಸಿದ್ಧಾಂತ. ಯದ್ಯಪೇಶ ಶಂಕ ಅರ್ಜುನಸ್ಯ ನಾಸ್ತಿ ಅಂತ ಆಚಾರ್ಯ ಹೇಳಿ, ಗೀತೆಗೆ ಅರ್ಜುನನೇ ಕಾರಣ ಅಲ್ಲ, ನಾವೆಲ್ಲರೂ ಗೀತೆಯ ಅಧಿಕಾರಿಗಳು ಅಂತ ಹೇಳಲಿಕ್ಕೋಸ್ಕರವೇ ಕೃಷ್ಣ ಅದನ್ನು ವಿಸ್ತಾರವಾಗಿ ಹೇಳಿಕೊಟ್ಟ. ಜತೆಯಲ್ಲಿ ವೇದವ್ಯಾಸರದ ವಿಸ್ತಾರವಾಗಿ ನಮ್ಮ ಮುಂದಿಟ್ಟಿಗೆ ಕೃತೇ ಕರ್ಮಣಿ ಶೋಭನೆ, ವೇದವ್ಯಾಸರು ಭೀಷ್ಮನ ಮೂಲಕ ಹೇಳಿಸಿಕೊಳ್ಬೇಕಾಗಿಲ್ಲ ಧರ್ಮರಾಜನಿಗೆ, ಆದ್ರೆ ಇದು ಹೀಗಿದೆ ಅಂತ ಕಲೀಲಿಕ್ಕೆ. ನಾವು ಅದನ್ನು ದಾಟಿ ಬಂದಿದ್ದೇವೆ, ಆದ್ರೆ ನಮಗೆ ತಲೆಸಾರಿ ಆಗಲಿಲ್ಲ ಅಷ್ಟೇ, ಅದನ್ನೆಲ್ಲ ಕೇಳಿ ಬಂದಿದ್ರು ಗೊತ್ತಾಗ್ತಿತ್ತು. ಏ ಬಾಳಿ ಚಂದವಾಗಿ ಕೃತೇ ಕರ್ಮಣಿ ಶೋಭನೆ ವಿಧವಿ, ಆದ್ರೆ ಒಂದು ಉತ್ತರ, ಸ್ಪಷ್ಟವಾದ ಉತ್ತರ. ಇವರೆಲ್ಲ ಯಾಕೆ ಬಂದ್ರು ಕೇಳಿದ್ರೆ, ಒಳ್ಳೆ ಕೆಲಸ ಮಾಡಲಿಕ್ಕೆ ಬಂದರು, ಒಳ್ಳೆ ಕೆಲಸ ಮಾಡಿ ಹೋದ್ರು. ಮರ್ತ್ಯ ಅವತಾರ ಸ್ತಿಹ ಮರ್ತ್ಯ ಶಿಕ್ಷಣ, ಮಗುವಿಗೆ ನಡೆಸಲಿಕ್ಕೆ ಹೆತ್ತವರು ಕಳಿಸಿಕೊಡೋದಿಲ್ಲ, ಹಾಗೆ ದೇವರು ನಮ್ಮ ಜೊತೆಯಲ್ಲಿದ್ದು ಕಲಿಸಿಕೊಡುತ್ತಾನೆ. ಅವನೇ ಪಾತ್ರಧಾರಿಯಾಗ್ತಾನೆ, ನಮ್ಮನ್ನು ಮಾತ್ರ ವೇಷ ಹಾಕುವುದಲ್ಲ, ನಾವು ಬಂದಾಗ ಅವನು ಬರ್ತಾನೆ, ನಮ್ಮನ್ನು ಮಾತ್ರ ಆಟ ನೋಡುವುದಿಲ್ಲ, ನಮ್ಮ ಜೊತೆಯಲ್ಲಿ ಅವ ಇರ್ತಾನೆ ಅನ್ನೋದು ಮುಖ್ಯ ಅಂಶ. ಅದರಿಂದ ದೇವರಲ್ಲಿ ಎಷ್ಟು ರೋಲ್, ವ್ಯಾಸನಾಗಿ ಕೃಷ್ಣನಾಗಿ ಪರಶುರಾಮನಾಗಿ. ಇದಕ್ಕೇನು ಮಾಡುವ ಅಂದ್ರೆ, ಕೊನೆಗೆ ವ್ಯಾಸ ಹೇಳ್ತಾರೆ, ಸರ್ವೇ ಭವಂತೋ ಗಚ್ಚಂತು ನದೀಂ ಭಾಗೀರಥೀಂ ಪ್ರತಿ, ಇವತ್ತು ರಾತ್ರಿಯೇ ನಾನು ತೋರಿಸ್ತೇನೆ ಅಂತ ಹೇಳಿದವರು ಹೇಳ್ತಾರೆ, ಹೋಗಿ ಎಲ್ಲ ಗಂಗಾ ನದಿಯ ಬದಿಗೆ ಹೋಗಿ ಅಂದರು. ಏನ್ ಗಮ್ಮತ್ ನೋಡಿ ವೇದವ್ಯಾಸರು ಹೇಳುವಂಥದ್ದು, ತತ್ರ ದ್ರಕ್ಷತ ತಾನ್ ಸರ್ವಾನ್ ಏ ಹತಾಹ ತತ್ರ ಸಂಯೋಗಿ, ಹೋರಾಟ ದಂಗಳದಲ್ಲಿ ಸತ್ತವರನ್ನ ನೀವು ಅಲ್ಲಿ ನೋಡ್ತೀರಿ ಹೋಗಿ ಅಂತ ಹೊರಟ್ರಲ್ಲ. ಏನು ಗಮ್ಮತ್ತು ರೀ, ಶಬ್ದವೇ ಶಬ್ದ ಅವ್ರು ಹೊರಟ್ರೆ, ನಮ್ಮನೆ ನೋಡಿದ್ರೆ
ಎಲ್ಲರೂ ಬಂದವರು ಇದ್ದವರು ನೋಡಿ, ಸೈನ್ಯ ಸಮೇತ ಎಲ್ಲ ಬಂದಿದ್ದು. ಈ ಬರುವಾಗ ಧರ್ಮರಾಜ ಹೇಳಿದ್ದ, ಬರುವರೆಲ್ಲ ಬನ್ನಿ ಅಂತ ಕಟ್ಟಿಕೊಂಡು ಬಂದಿದ್ದಾನೆ. ಎಲ್ಲ ಹೋದ್ರು, ಇಲ್ಲಿ ಬೇರೆ ಕೂತಿದ್ದಾರೆ, ಪಾಂಡವರು ಬಂದಿದ್ದಾರೆ ಅಂತ ಋಷಿಗಳು ಗಂಧರ್ವರು ಅವರೆಲ್ಲ ನಾರದಾದಿಗಳು ಬಂದ ಕೇಳಿದ್ ನಮಗೆ, ಅವರು ಎಲ್ಲ ಮೂಟೆ ಕಟ್ಟಿದ್ದಾರೆ. ಎಲ್ಲರ ಜೊತೆಯಲ್ಲಿ ಎಲ್ಲರೂ ಹೋಗಿ ನಿವಾಸ ಮಕರೋ ಸರ್ವ ಯಥಾ ಪ್ರೀತಿ ಯಥಾ ಸುಖಂ. ಯಾರಿಗೆ ಎಲ್ಲಿ ಕೂತ್ಕೊಳ್ಳಿಕ್ಕೆ ಖುಷಿ ಆಗತ್ತೆ, ಯಾರಿಗೆ ಎಲ್ಲಿ ಹೇಗೆ ಕೂತ್ಕೊಳ್ಳಿಕ್ಕೆ ಬರ್ತದೆ, ಕಾಲ್ಚಾಚಿಯ ಬೆನ್ನು ಬಗ್ಗಿಸಿಯ ಹೇಗೆ ಬೇಕು ಆಗಿ ಬಹಳ ಚೆನ್ನಾಗಿ ಎಲ್ಲರೂ ಅಲ್ಲಲ್ಲಲ್ಲಲ್ಲಿ ಪಾಂಡವರು ಧೃತರಾಶಿಯವರೆಲ್ಲ ಒಟ್ಟೊಟ್ಟು ಸೇರಿಕೊಂಡು ಅವರವರವರದ್ದೇ ಮೂಟೆಗಳಿದ್ದಾಗಿ ಹೆಂಗಸರದ್ದು ಅವರದ್ದು ಗಾಂಧಾರಿ ಎಲ್ಲ ಹೋಗಿ ಹೋಗುವ ಶಬ್ದವೇ ದೊಡ್ಡ ನಮೂನೆ ಆಗಿತ್ತಂತೆ. ಅವರೆಲ್ಲ ಭಾರಿ ಖುಷಿಯಲ್ಲಿ ಸಂಭ್ರಮದಲ್ಲಿ ಎಲ್ಲ ಗಂಗಾ ನದಿ ಬದಿಗೆ ಬಂದು ಕೂತಿದ್ದಾರೆ, ಗಮ್ಮತ್ನಲ್ಲಿ ಕೂತಿದ್ದಾರೆ. ಕಥೆಯೇನಾಯ್ತು, ಜಗಾಮ ತದಹಶ್ಚಾಪಿ ತೇಷಾಂ ವರ್ಷಶತಂ ಯಥ. ಹಗಲು ಕಳೆಯುವುದೇ ಭಾರಿ ಕಷ್ಟ ಆಯ್ತದೆ, ರಾತ್ರಿ ಹೇಳಿದ್ದಾರೆ. ಇವರೆಲ್ಲ ಹೋಗಿ ಕೂತಾಗಿದೆ, ಹಗಲು ಹೋಗ್ತಾನೆ ಇಲ್ಲಂತೆ, 100 ವರ್ಷ ಹೋದಾಗ ಆಯ್ತಂತೆ. ನೋಡಿ, ಯಾವುದು ನಮಗೆ ಭಾರಿ ಇಷ್ಟವಾದ ಸಂಗತಿ ಇತ್ತೋ ಅದು ಪಕ್ಕ ಸಿಗುವುದಿಲ್ಲ ಅಂದ ತಕ್ಷಣ ನಾವು ತಡಬಡಿಸ್ತೇವೆ. ಇಂತಹ ಸಮಯದಲ್ಲಿ ಕೆಲವೊಮ್ಮೆ ಕಾಲ ಉದ್ದ ಆಗ್ತದೆ, ಮತ್ತೆ ಕೆಲವೊಮ್ಮೆ ಕಾಲ ಶಾರ್ಟ್ ಆಗಿ ಹೋಗ್ತದೆ, ಕಮ್ಮಿ ಆಗಿ ಹೋಗ್ತದೆ, ಗೊತ್ತೇ ಇಲ್ಲ ಆಗ್ತದೆ. ಹೌದಾ, ಬಂದು ಇಷ್ಟೊತ್ತ ಆಯ್ತಾ? ನೋಡಿ, ಎಷ್ಟೋ ಋಷಿಗಳು ಅಪ್ಸರೆಯರು ಬಂದಾಗ ಅವ್ರ ಜೊತೆಯಲ್ಲಿ ಹೋಗಿಬಿಟ್ರೆ ಕೊನೆಗೆ ನನಗೆ ಜಪ ಮಾಡ್ಲಿಕ್ಕೆ ಹೋಗ್ಲಿಕ್ಕುಂಟು ಸಂಜೆಗೆ ನದಿಗೆ ಹೇಳ್ತಾರೆ. ಯಾವಾಗ? ನೀನು ಬೆಳಿಗ್ಗೆ ಬಂದದ್ದಲ್ಲ. ಹೌದು, ನಾನು ಬೆಳಿಗ್ಗೆ ಬಂದಿದ್ದೇನೆ. ಮತ್ತೆ ಈಗ ಹೋಗು ಸಂಜೆ ಜಪಕ್ಕೆ. ಅಯ್ಯ ಮಾರಾಯರೆ, ನಾನು ಒಂದು ಬಂದ ದಿನ ಬೆಳಿಗ್ಗೆ ಸರಿ, ಈಗ ನೀವು ಸಂಜೆ ಜಪಕ್ಕೆ ಹೋಗುವುದು ಸರಿ, ಮಧ್ಯದಲ್ಲಿ 100 ವರ್ಷ ಆಯ್ತು ಗೊತ್ತುಂಟ? ಹಾ, ಅಷ್ಟಾಯ್ತಾ? ನೋಡಿ, ಖುಷಿಪಟ್ಟಾಗ ಸಮಯ ಅಪ್ಪಚ್ಚಿಯಾಗಿ ಓಡ್ತದೆ. ರಾತ್ರಿ ಮಲಗಿದ್ದೇ ಗೊತ್ತು, ಬೆಳಿಗ್ಗೆ ಆದದ್ದೇ ಗೊತ್ತು, ಕೋಳಿ ಕೂಗಿದ್ದೆ ಏನು ಗೊತ್ತೇ ಆಗ್ಲಿಲ್ಲ, ಗಾಢದಲ್ಲಿ ನಿದ್ದೆ ಇಲ್ಲ. ಇಷ್ಟು ಬೇಗ ರಾತ್ರಿ ಮುಗಿಯುತ್ತಾ ಕೇಳ್ತೇವೆ ಕೆಲವೊಮ್ಮೆ. ನಿದ್ದೆ ಬಾರದವನೇ ನೋಡಿ, ಪ್ರತಿ ನಿಮಿಷ ನೋಡ್ತಾ ಇರ್ತೇನೆ, ಆಗ್ಲಿಲ್ಲ ಬೆಳಿಗ್ಗೆ, ಆಗ್ಲಿಲ್ಲ ಬೆಳಿಗ್ಗೆ, ಆಗ್ಲಿಲ್ಲ. ಅವನಿಗೆ ಒಂದು ಈಗ ಎಷ್ಟು ಉದ್ದ ಗಟ್ಟೆ ನಿಂತಿದ್ದ ಮನೆಗೆ, ಅದಕ್ಕೆ ಶೆಲ್ ಮುಟ್ಟಿ ನೋಡೋದೆಲ್ಲ. ನಿದ್ದೆ ಬಾರದವನಿಗೆ ರಾತ್ರಿ ಚಡಬಡಿಕೆ, ಗಡ್ದು ನಿದ್ದೆ ಬಂದವನಿಗೆ ಬೆಳಗ್ಗಾಗಿ ಆಯ್ತಾ ಶೆ, ಅವನು ಆಚೆಗೂ ಗುದ್ದುದೆ ಗದಿಯಾರಕ್ಕೆಲ್ಲ. ಇದೆಂತ ಇಷ್ಟು ಬೇಗ ಆಯ್ತಾ? ಹೌದಾ ಅಲ್ವಾ? ಅವನು ಕಣ್ಣು ಒರೆಸಿಕೊಂಡು ನೋಡುದು, ಹೌದಾ ಬೇಗ ಆಯ್ತಾ ಈಗ ಅಂತ. ನೋಡಿ, ಸುಖ ಆದಾಗ ಕ್ಷಣಗಳು ಬೇಗ ಉರುಳುತ್ತವೆ, ದುಃಖ ಆದಾಗ ಕ್ಷಣಗಳು ಭಾರಿ ತಡ ಆಗ್ತವೆ. ಬಸ್ ಕಾಯ್ದವರು ಕೆಲವು ಹೌದು, ಕೆಲವೊಮ್ಮೆ ಅರ್ಜೆಂಟ್ ಕೆಲವರು ಹೋಗ್ಲಿಕ್ಕೆ ಇರ್ತದೆ, ಇಂಪಾರ್ಟೆಂಟ್ ಕೆಲಸ, ಭಾರಿ ಸುಖದ ಕೆಲಸ. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ತಾರೆ, ಗಳಿಗೆ ಒಮ್ಮೆ ವಾಚ್ ಮಾಡ್ತಾರೆ, ಗಂಟೆ ಕರೆಕ್ಟ್ ಇಷ್ಟು ಗಂಟೆ ಗೊತ್ತು, 10 ನಿಮಿಷ ಬಂದು 10 ಗಂಟೆ ಆಗಿ ಮಾಡ್ತಾರೆ. ಈ ಕಾಲ ಫ್ಲೆಕ್ಸಿಬಲ್ ಆಗುವ ಸ್ಟೈಲ್ ನಮ್ಮ ಅನುಭವದ ಮೇಲೆ ವ್ಯವಸ್ಥೆ. ಹೀಗೆ ಇವರು ನದಿಯಲ್ಲಿ ದಡದಲ್ಲಿ ಕೂತವರಿಗೆ 100 ವರ್ಷ ಬಂದಾಗ ಇದು ಒಂದು ಹಗಲು ಕಾಯಲಿಕ್ಕೆ. ಹೇಗಾದ್ರು ಸೂರ್ಯನಂತೂ ಮುಳುಗಿದ. ಇವರು ಮಾಮೂಲಿ ಇವರ ಕೆಲಸ ಎಲ್ಲ ಮಾಡಿಕೊಂಡು ಅಲ್ಲಿ ತತಃ ಕೃತ ಅಭಿಷೇಕ ಅಸ್ತೆ ನೈಶಂಕರ್ಮ ಸಮಾಚರಂ. ಅವರು ಸುಮ್ಮನೆ ಇರಲಿಲ್ಲ, ಗಂಗಾ ನದಿಗೆ ಬಂದು ಹೋಗಿ ದಡದಲ್ಲಿ ಕೂತವರು ಎಲ್ಲ ಮಿಂದು ಮಡಿಯಾದ್ರು, ಶುದ್ಧರಾಗಿ ಮಾಡಬೇಕಾದ ಸಂಜೆಯ ಕರ್ಮಗಳನ್ನು ಸಾಯಂಕಾಲ ಜಪದ ಅನುಷ್ಠಾನಗಳನ್ನೆಲ್ಲ ನಡೆಸಿದ್ರು. ನೋಡಿ, ಸುಮ್ಮನೆ ಇರುವುದಿಲ್ಲ, ಸಂಜೆ ಹೊತ್ತಿನದ್ದು ಅನುಷ್ಠಾನಗಳನ್ನೆಲ್ಲ ಮಾಡಿ ಯಥಾ ಪ್ರಕಾರ ಕೂತಿದ್ದಾರೆ. ಸೂರ್ಯಪೂರ ಕಂತಿದ್ದಾನೆ, ಕತ್ತಲಾಗಿದೆ, ರಾತ್ರಿ ಆಗಿದೆ. ಅಷ್ಟೊತ್ತಿಗೆ ವೇದವ್ಯಾಸರು ಗಂಗಾ ನದಿಯಲ್ಲಿಯೇ ಕರೆದಿದ್ದಾರೆ, ಅವತೀರ್ಯ ಅಜುಹಾವಾತ ಸರ್ವಾನ್ ಲೋಕಾನ್ನ ಮಹಾಮುನಿ. ನೀರೊಳಗೆ ತಾವು ಮುಳುಗಿಯದ್ದು ಎಲ್ಲರನ್ನು ಬರಲಿಕ್ಕೆ ಹೇಳಿಬಿಟ್ಟಿದ್ದಾರೆ. ಎಲ್ಲ ಬಂದಿದ್ದಾರೆ. ಸಸೈನ್ಯಾಹ ಸಲಿಲಾತ್ತಸ್ಮ ಸಮುತ್ತಸ್ತು ಸಹಸ್ರಶಃ. ಲಕ್ಷ ಲಕ್ಷಗಟ್ಟಲೆ ಜನ ಎದ್ದಿದ್ದಾರೆ ನೀರಿನಿಂದ. ಎಲ್ಲರೂ ಅವತ್ತಿನ ಸೈನ್ಯದಲ್ಲಿದ್ದವರೆಲ್ಲ ಬಂದಿದ್ದಾರೆ. ನನ್ನ ಮಾತೆಲ್ಲ ಮುಗಿಲಿಕ್ಕಿದೆ. ವೇದವ್ಯಾಸ ಅನೇಕ ಮುಖಗಳಿಂದ ಚಿಂತನೆ ತೋರಿಸಿಕೊಟ್ಟಿದ್ದಾರೆ. ಭಾರತದಲ್ಲಿ ವೈಶಂಪಾಯನ ಜನಮೇಜನ್ ಹೇಳ್ತಾ ಇದ್ದಾನೆ, ಬಂದರು ಬಂದರು ಅಂತೇಳಿ. ಭೀಷ್ಮ ದ್ರೋಣ ಅಶ್ವತ್ಥಾಮ ಇಲ್ಲ, ಅವ ಹೋಗಿದ್ದಾನೆ, ಬದುಕಿ ಇದ್ದಾನೆ. ಕಜ್ಜಿಮುರುಕ ಕೃಪ ಇಲ್ಲ, ಹಸ್ತಿನಪುರದಲ್ಲಿ ನಿಲ್ಲಿಸಿ ಬಂದಿದ್ದಾರೆ. ನೆನಪಿಟ್ಕೊಳ್ಬೇಕು ಅವ್ರು ಹೇಳುವಾಗ ಶಬ್ದಗಳು, ಇವರನ್ನು ನೆನಪಿಸ್ತಾರ ಅವರು. ದ್ರೌಪದಿಯ ಮಕ್ಕಳು 5 ಬಂದಿದ್ದಾರೆ. ಅಭಿಮನ್ಯು ಬಂದ, ಹೆಸರೇಳಿ ಹೇಳ್ತಾರ ಅವರು. ದುಷ್ಟಕೇತು ದುಷ್ಟದ್ಯುಮ್ನ ಅವ್ರ ಮಕ್ಕಳು ಬೇರೆ, ಶಿಖಂಡಿ ಅವನ ಮಕ್ಕಳು. ನೋಡಿ, ಒಂದ್ಸತಿ ನಮಗೆ ಫ್ಲಾಶ್ ಬ್ಯಾಕ್ ಇದ್ದಾಗೆ ಸತ್ತವರೆಲ್ಲ ಯಾರೆಲ್ಲ ಅಂತ ಲಿಸ್ಟ್ ತರ್ಲಿಕ್ಕಾಗತ್ತೆ. ಅಲಾಯುಧ ರಕ್ಕಸ ಘಟೋತ್ಕಚ ಮತ್ತೆ ಜಲಂಧರ ಮತ್ತೆ ಭಗದತ್ತ
ಕಾರಣ ಅವನ ಮಕ್ಕಳು ಶಕುನಿ, ಅವನ ಮಕ್ಕಳು ಮತ್ತೆ ದುರ್ಯೋಧನಾದಿಗಳು, ಹೇಳಲೇಬೇಕಲ್ಲ ನಾನು, ಧರ್ತರಾಷ್ಟ್ರ ಅಂತಾರೆ ವ್ಯಾಸರು, ಅವನ ಮಕ್ಕಳು ಲಕ್ಷ್ಮಣಾದಿಗಳು, ಅವರು ಬಂದಿದ್ದಾರೆ. ಎಲ್ಲ ಹೋದವರೆಲ್ಲ ಮೇಲಕ್ಕೆ ಬರ್ತಾ ಇದ್ದಾರೆ. ವಿರಾಟ, ದುರ್ಬೋಧ, ಅಲ್ಲಿಯವರು ಮತ್ತೆ ಚಿಕಿತಾನ, ಯವ ಬಾಲ್ಯಿಕದಲ್ಲಿ ಬಾಲ್ಯಿಕ, ಅವನ ಮಕ್ಕಳು ಸೋಮದತ್ತ, ಭೂರಿಶ್ರವಸ್ಸು, ಶಲ, ಇವರು ಎಲ್ಲ ಅದ್ಭುತವಾಗಿ ಎದ್ದು ನಿಂತಿದ್ದಾರೆ, ಮೇಲೆ ಬಂದಿದ್ದಾರೆ. ಎಲ್ಲರೂ ಬಂದಿದ್ದಾರೆ ಅಂತ ಅವನ ಹೆಸರೇನು ಹೇಳೋದಂತಾನೆ ಮತ್ತೆ ವೈಶಂಪಾಯನವರು. ಎಲ್ಲರೂ ಎದ್ದಿದ್ದಾರೆ, ಮೇಲೆ ಬಂದಿದ್ದಾರೆ. ಎಲ್ಲ ಬಹಳ ಚಂದ, ಭಾಸ್ವರ ದೇಹಾಶ್ಚ ಸರ್ವೇ, ಎಲ್ಲ ಬಹಳ ಚಂದವಾಗಿ ದಿವ್ಯಾಭರಣ ಭೂಷಿತ, ದಿವ್ಯ ಮಾಲ್ಯಾ ಸರಜೋಪೇತ, ಎಲ್ಲ ಇಲ್ಲಿದ್ದಲ್ಲ, ಈ ಲೋಕದ್ದಲ್ಲ, ಮನುಷ್ಯ ಲೋಕದ್ದಲ್ಲ, ಆಭರಣಗಳು ಅವರದ್ದು, ಬಟ್ಟೆಗಳು ದಿವ್ಯಾಂಬರದರ ಬಟ್ಟೆಗಳು ಅವೆಲ್ಲ. ಆದರೆ ಯಾರು ಯಾರೊಂದು ಗೊತ್ತಾಗಲಿಕ್ಕೆ, ಯಾರು ಯಾರು ಹೇಗಿದ್ರು ಹಾಗೆ ಇದ್ದಾರಂತೆ. ಹಾ, ಅದು ವಿಶೇಷ ಅಂದನೆ. ಯಸ್ಯ ವೀರಸ್ಯ ಯೋ ವೇಷ ಯೋ ಧ್ವಜ ಯಶ್ಚ ವಾಹನಂ ಯದ್ ಅತ್ ಆನಂತರ ಯದ್ ವರ್ಮ ಯದ್ ಪ್ರಹರಣಂ ತೇನ ತೇನ ಸದೃಶ್ಯ. ವ್ಯಕ್ತಿಯನ್ನು ಗುರುತಿಸುವುದು ಹೇಗೆ ಕೇಳಿದಾಗ, ಆಗ ಅವತ್ತು ಧ್ವಜದಿಂದ ಕೆಲವೊಮ್ಮೆ, ಆ ನಾಗಧ್ವಜ ಹಾವು ಇದ್ದದ್ದು ಆ ದುರ್ಯೋಧನ ಹಾಗೆ ನಾವು ನೋಡಿದ್ದೀವಿ ಅಲ್ಲ. ಅಂತ ಧ್ವಜದ ಅದೇ ಧ್ವಜಗಳ ವಾಹನಗಳು ಸಮೇತ ಬಂದಿದ್ದಾರೆ. ಯಾವ ವೇಷದಲ್ಲಿದ್ದರು ಸಾಯುವಾಗ, ಆ ವೇಷದಲ್ಲಿ ಇದು ವಯ, ಯಾವ ವಯಸ್ಸಿನಲ್ಲಿ ಆಗಿದ್ರು ಅದೇ ವಯಸ್ಸಿನವರು, ಯಾವ ಆಯುಧ ಕೈಯಲ್ಲಿ ಇಟ್ಕೊಂಡಿದ್ರು ಆ ಆಯುಧಗಳು, ಅವರ ರೂಪ, ಅವರ ಬಣ್ಣ, ಅವರ ವೇಷ, ಅವರ ಬಗ್ಗೆ. ಅದರಿಂದ ಇದು ಅಲ್ಲ ಅಂತ ಅಲ್ಲ, ಅವರೇ ಅದೇ ರೀತಿಯಾಗಿ ಎಲ್ಲ ಕಾಣಿಸಿಕೊಂಡಿದ್ದಾರಂತೆ. ಎಲ್ಲ ಬಂದಿದ್ದಾರೆ, ಬಹಳ ಅದ್ಭುತವಾಗಿದ್ದಾರೆ. ಮತ್ತು ವಿಷಯದಲ್ಲಿ ಒಂದು ವ್ಯತ್ಯಾಸ ಏನು, ನಿರ್ವೈರಾಹ ನಿರಹಂಕಾರಾಹ ವಿಗತ ಕಲಮಶಾಹ, ಯಾರಲ್ಲಿ ಯಾವುದೇ ರೀತಿಯಾದ ಮತ್ಸರ, ದ್ವೇಷ, ವಂಚನೆ, ಬಡಿದಾಟ, ವೈರ ಏನಿಲ್ಲ, ಎಲ್ಲ ತಿಳಿಯಾದ. ಯಾಕೆಂದ್ರೆ ಸತ್ತ ಬಳಿಕ ಇದೆಲ್ಲ ಇಲ್ಲಿದ್ದು ರಾಗದ್ವೇಷಗಳು, ಇಲ್ಲಿಯ ಊಟದ, ಇಲ್ಲಿಯ ವಿಕಾರಗಳು, ಸ್ವರ್ಗಕ್ಕೆ ಹೋದ ಬಳಿಕ, ಇಲ್ಲಿಂದ ತೆರಳಿದ ಬಳಿಕ ಈ ವಿಕಾರಗಳಿಲ್ಲ. ಯಾಕೆ ಈ ದೇಹ ಇಲ್ಲ? ಹಾಗೆ ಇದವರದ್ದು ಭಾಸ್ವರ ದೇಹ, ಅದಕ್ಕೆ ಇದು ಬೇರೆ ವಿಶೇಷವಾದಂತಹ ದೇಹದಲ್ಲಿ ಬಂದದ್ದವರೀಗ. ಆ ದೇಹಗಳಿಗೆಲ್ಲ ಸಂಸ್ಕಾರ ಮಾಡಿದ್ದಾರೆ, ನಿಮ್ಗೆ ಗೊತ್ತು. ಅವರೆಲ್ಲ ಅಲ್ಲಲ್ಲಿ ಹೆಕ್ಕೆ ಹೆಕ್ಕಿ ಮುದ್ದೆ ಮುದ್ದೆ ಮಾಡಿ ಬೆಂಕಿ ಹಾಕಿದ್ದು, ರಾಶಿ ಎಲ್ಲ ತಿಂಗಳಗಟ್ಟಲೆ ಅವರು ಆಶೋಚ ಸಂಪಾದನೆ ಮಾಡಿದ್ದೆಲ್ಲ ನಮಗೆ ಗೊತ್ತಿದೆ. ಅಲ್ಲಲ್ಲಿ ದೊಡ್ಡ ದೊಡ್ಡವರಿಗೆಲ್ಲ ಹೆಸರು ಹೇಳಿ ಹಾಕಿ ಮತ್ತೆ ಉಳಿದವರನ್ನ ಮುದ್ದೆ ಮುದ್ದೆ ರಾಶಿ ಹಾಕಿ ಬೆಂಕಿ ಹಾಕಿದ್ದನ್ನೆಲ್ಲ ಕೇಳಿಕೊಂಡಿದ್ದೇವೆ. ಅದನ್ನ ಆ ದೇಹಗಳಿಂದ ಮತ್ತೆ ಗೋರಿಯಲ್ಲಿದ್ದವ ಎದ್ದು ಬರ್ತಾನೆ ಹೇಳಿದಾಗ ಅಲ್ಲ, ಇದು ಕಥೆಯಲ್ಲ, ಸ್ಟಾಕ್ ಮಾಡಿ ಬಂದದ್ದಲ್ಲ ಇದು, ತೋರಿಸೋದ್ ಅದಕ್ಕೆ ಭಾಸ್ವರ. ಅದಕ್ಕೆ ನಾನು ಮೊದಲು ಶಬ್ದ ಹೇಳಿದ್ದು, ಬಹಳ ವಿಚಿತ್ರವಾದ ದಿವ್ಯವಾದ ದೇಹಾದಿಗಳಿಂದ ಬಂದಿದ್ದಾರೆ. ಇಲ್ಲಾದ್ರೆ ಆಯುಧ ಎಲ್ಲಿ ಇರ್ತದೆ ರೀ? ಅದೆಲ್ಲ ಮುರಿದೋದದ್ದು, ಪೆಟ್ಟಾದದ್ದು, ಬಿಸಾಡಿ ಹೋದದ್ದಲ್ವಾ ವಾಹನ, ಆಯುಧ ಎಲ್ಲ ಬರ್ಲಿಕ್ಕುಂಟ? ಅದರಿಂದ ಸ್ಪೆಷಲ್ ಅಲ್ವಾ ವಾಹನ ಕೇಳಿದ್ರಿಂದ ಘಟೋತ್ಕಚ ಎಲ್ಲ ಆನೆ ಮೇಲೆ ಬಂದಿದ್ದಾರೆ. ಅದು ಅದು ಆನೆಯು ಸತ್ತಿದೆ, ಅದು ಬಂದಿದೆ. ಹೀಗೆ ಆನೆ, ಕುದುರೆ, ರಥ ಇವೆಲ್ಲ ಅದೇ ಅದ್ಭುತ ಅಂದ್ರೆ ಅದ್ಭುತ ಅಂತಿದ್ದೆ. ಹೀಗೆ ಎಲ್ಲ ಮೇಲೆದ್ದು ಬಂದಿದ್ದಾರೆ, ಇವರೆಲ್ಲರೂ ನೋಡಿದ್ದಾರೆ, ನೋಡಿದ್ದಾರೆ ಅಂತ ಹೇಳಿಬಿಟ್ಟಿ ನೀವು ಹೇಗೆ ಹೇಳುದು? ಧೃತರಾಷ್ಟ್ರಸ್ಯ ಜತದ ದಿವ್ಯಂ ಚಕ್ಷುಃ ನರಾಧಿಪ ಮುನಿಹಿ ಸತ್ಯವತಿ ಪುತ್ರ ಪ್ರೀತಃ ಪ್ರಾದಾತ್ ತಪೋಬಲಾತ್. ಈಗ ಧೃತರಾಷ್ಟ್ರನಿಗೆ ದಿವ್ಯ ಚಕ್ಷುಸ್ಸನ್ನು ಕೊಟ್ಟಿದ್ದೆ, ಅವತ್ತು ಸಂಜಯನಿಗೆ ದಿವ್ಯ ಚಕ್ಷುಸ್ಸು, ದಿವ್ಯ ಜ್ಞಾನ ಬಂದಿತ್ತು. ವಿಶ್ವರೂಪ ನೋಡ್ಲಿಕ್ಕೆ ಅರ್ಜುನನಿಗೆ ಸಿಕ್ಕಿತ್ತು. ಈಗ ವೇದವ್ಯಾದರೂ ಧೃತರಾಷ್ಟ್ರನಿಗೆ ಮಗನಿಗೆ ಕೊಟ್ಟುಬಿಟ್ರು. ನೋಡಿದ್ದಾನೆ, ನಿಮಗೆ ಚಕ್ಷುಸ್ಸು ಮಾತ್ರ ದಿವ್ಯ ಬಂದ್ರೆ ಉಪಯೋಗ ಇಲ್ಲ. ಗಾಂಧಾರಿದ್ದಾರೆ, ಅವಳಿಗೆ ದಿವ್ಯ ಜ್ಞಾನ ಬಲೋಪೇತ ಗಾಂಧಾರಿ ಚೇಷಸ್ವಿನಿ. ಗಾಂಧಾರಿಗೆ ದಿವ್ಯ ಜ್ಞಾನವನ್ನು ಕೊಟ್ಟುಬಿಟ್ಟಿದ್ದಾರೆ. ಯಾಕೆಂದ್ರೆ ಐಡೆಂಟಿಫಿಕೇಶನ್ ಬೇಕಲ್ಲ, ಯಾರ್ಯಾರೊಂದು ಗೊತ್ತಾಗಬೇಕಲ್ಲ. ಈಗ ಇವ ದುರ್ಯೋಧನ ಅಂತ ಹೇಳೋರು ಯಾರು? ಮತ್ತೆ ಆ ಅಭಿಪ್ರಾಯ, ಆ ಜ್ಞಾನ, ಆ ಅನುಭವ ಎಲ್ಲ ಬರಬೇಕಲ್ಲ. ಮಕ್ಕಳ ಪ್ರೀತಿ ಬೇರೆ, ಗಂಡಂದಿರ ಪ್ರೀತಿ ಬೇರೆ ವಿಷಯ, ತಮ್ಮಂದಿರ ಕಥೆ ಬೇರೆ, ಸಖಿಗಳ ಗೆಳೆಯರ ಕಥೆ ವ್ಯತ್ಯಾಸ, ಅಪ್ಪಂದಿರ ಯೋಚನೆಗಳು, ಎಲ್ಲ ಬಾಂಧವ್ಯದ ದೃಷ್ಟಿಯಲ್ಲಿ ನೋಡಿಕೊಂಡ್ರೆ ಒಂದಕ್ಕೊಂದು ವ್ಯತ್ಯಾಸ ಇರುವುದಿಲ್ವಾ? ಹಾಗಾಗಿ ಗಾಂಧಾರಿಗೆ ಧೃತರಾಷ್ಟ್ರನಿಗೆ ಕಣ್ಣು ಮಾತ್ರ ಕಾಣುವುದಲ್ಲ, ಕಣ್ಣಿನಲ್ಲಿ ಯಾರವರು ಅಂತ ಪರಿಚಯವು, ಆತ್ಮೀಯತೆಯು, ಎಂಥವರು ಅಂತ ಎಲ್ಲ ನೋಡಿ. 100 ವರ್ಷ ಕಾಣದ ಮಗನನ್ನು ಧೃತರಾಷ್ಟ್ರ ಕಾಣುತ್ತಾ ಇದ್ದಾನೆ ಅಂದ್ರೆ ಏನರ್ಥ ಹೇಳಿ? ಅವನು ಮಗ ಅಂತ ಗೊತ್ತಾಗದೆ ಕಾಣಬೇಕಲ್ಲ, ಅದು ಡಿಫರೆನ್ಸ್. ಇವ ದುಶ್ಯಾಸನ, ಇವ ದುರ್ಯೋಧನ, ಇವ ದುಷ್ಕರ್ಣ, ಇವ ದುರ್ಜಯ, ಇವ ದುರ್ನೀತಿ, ಇದು ಗೊತ್ತಾಗಬೇಕಲ್ಲ. ಇಷ್ಟೆಲ್ಲ ಅವನು ಮಡದಿಯರು ಬೇರೆ, ಇಲ್ಲೇ ಇದ್ದವರು. ಹೀಗಾಗಿ ಎಲ್ಲರನ್ನು ಎಲ್ಲರೂ ನೋಡಿದ್ದಾರೆ. ಅದ್ಭುತ ಅಂತ ವೈಶಂಪಾಯ, ತದ್ಭುತ ಅಚಿಂತೆಂಚ. ಅದು
ಹೇಗೆ ಏನು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ದೇವರಿಗೆ ಅಘಟಿತ ಘಟನಾ ಕರ್ತೃತ್ವ ಶಕ್ತಿ ಇದೆ ಎನ್ನುವುದೇ ಇದರಿಂದ ಗೊತ್ತಾಗೋದು. ಮಾಡಲಾರದ ಆಗಬಾರದ ಸಂಗತಿಗಳೆಲ್ಲ ಆಗುತ್ತೆ. ಕರ್ತು ಮಕರ್ತು ಅನ್ಯತಾ ಕರ್ತು ಅಂತ ಸಮರ್ಥ ಅಂತ ದೇವರಿಗೆ ಹೆಸರು. ಏನು ಬೇಕಾದ್ರೂ ದೇವರು ಮಾಡ್ತಾನೆ. ನಾವು ಸುಮ್ಮನೆ ಹಾಗೆ ಹೀಗೆ ಹೂಗು ಹಾಗೆ ಅಂತ ಹೇಳುವುದಲ್ಲ. ಅದು ಬಾಲ ಆಚೆ ಮಾಡಿ ಕೊಂಬು ಈಚೆ ಇಟ್ಟು ಮುಸುಂಡು ಆಚೆ ತಿರುಗಿ ಎಂತದ ಆಟವ ಹೇಳೋದು ನೀವು, ಹೇ ಪ್ರಯೋಜನ ಇಲ್ಲದು. ಎಂಥದ್ದು ಮಾಡ್ತಾರೆ ಆಯ್ತಾ. ಇಡೀ ಜಗತ್ತಿನ ಪ್ರಾಣಿ ಪ್ರಪಂಚವನ್ನು ನೀವೊಂದೊಮ್ಮೆ ಹರವಿ ಇಟ್ಟರೆ ಅದರಲ್ಲಿ ಎಂತ ಮಾಡಿದ್ದು ಗೊತ್ತಾಗ್ತದೆ ನಮಗೆ. ಎಂತ ಮಾಡಿದ್ದು ಗೊತ್ತಾಗ್ತದೆ. ಏನು ಅವುಗಳ ಊಟ ಉಪಚಾರ ಆಟ ಎಲ್ಲ ಅರ್ಥವಾಗದಷ್ಟು ಪ್ರಾಣಿ ಪ್ರಪಂಚದಲ್ಲಿ ಇದೆ ನಮಗೆ. ಬಿಡಿ ಮರದ ಮಟ್ಟುಗಳನ್ನು ನೋಡುವ ಮನುಷ್ಯನಲ್ಲಿ ಮಾತ್ರ ಒಂದೇ ಬಗೆಯಲ್ಲಿ ಗಲಾಟೆ ಕಾಣುವುದಷ್ಟು ಬಿಟ್ಟರೆ ಉಳಿದದ್ದೆಲ್ಲ ಡಿಫರೆಂಟ್ ಡಿಫರೆಂಟ್ ಅದ್ಭುತ ಅದ್ಭುತ. ಮನುಷ್ಯನಲ್ಲೇ ಉಂಟು ಬೇಕಾದಷ್ಟು ಅದ್ಭುತ ಬಿರಲಿ, ಆದರೆ ಅವುಗಳು ಹಾಗಲ್ಲ. ಪ್ರತ್ಯಕ್ಷತಃ ವ್ಯತ್ಯಾಸವನ್ನು ನಾವು ಗುರುತಿಸಬಹುದಾದದ್ದು. ನಮ್ಮಲ್ಲಿ ಎರಡು ಕಾಲು ಬಿಟ್ಟರೆ, ಎರಡು ಕೈ ಬಿಟ್ಟರೆ, ಮೂಗೊಂದು, ಎರಡು ಕಣ್ಣು ಬಿಟ್ಟರೆ ಮತ್ತೇನಿಲ್ಲ. ಬೇಕಾದ್ರೂ ಚಟ್ಟೆ ಹೊಟ್ಟೆ ಅದ್ದಲೇ ಮಾಡುವ. ಗುಡ್ಡಗಾಡಿನ ಜನರಲ್ಲಿ ಬೇರೆ, ಹಾಗೆ ಬೇರೆ, ಹೀಗೆ ಬೇರೆ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಇವ ಟಿಬೇಟಿಯನ್, ಇವ ಮಲೇಷಿಯನ್, ಇವ ಚೈನಾದವ, ಇವ ಇಂಗ್ಲೆಂಡ್ನವ, ಇವ ಅಮೇರಿಕದವ, ಇವ ಇಂಡಿಯಾದವ ಅಂತೆಲ್ಲ ಗೊತ್ತಾಗುತ್ತೆ ನಮಗೆ. ಇರುದು ಮುಸುಂಡ ಅದೇ ಉರ್ದು ಉರುಟು ಒಡೆ ಚಟ್ಟೆ, ಆದರೂ ಅದರಲ್ಲಿ ಇರತಕ್ಕ ವ್ಯತ್ಯಾಸಗಳು ಗೊತ್ತಾಗ್ತದೆ ಆಕಾರದಲ್ಲಿ. ಪ್ರಾಣಿಗಳು ಮರಮಟ್ಟುಗಳು ಹಾಗಲ್ಲವೇ ಅಲ್ಲ. ಆದ್ರಿಂದ ಮನುಷ್ಯ ಎನ್ನುವುದು ಒಂದೇ ಜಾತಿ ಒಂದೇ ಬಗೆ ಅಂತ ನಾನು ಹೇಳುದು. ಮತ್ತೆ ಉಳಿದವು ಎಲ್ಲ ಗಂಡಾವಟ್ಟೆ ಜಾತಿ. ಪ್ರಾಣಿಯೊಂದು ಒಂದೇ ಜಾತಿ ಅಲ್ಲ. ಅದರಲ್ಲಿ ನಾಲ್ಕು ಕಾಲಿದ್ದು, ಆರು ಕಾಲಿದ್ದು, ಎಂಟು ಕಾಲಿದ್ದು, ನೂರು ಕಾಲಿದ್ದು, ಸಾವಿರ ಕಾಲಿದ್ದು, ಕಾಲಿಲ್ಲದ್ದು, ರೆಕ್ಕೆ ಇದ್ದದ್ದು, ರೆಕ್ಕೆ ಇಲ್ಲದ್ದು, ಕೊಂಬು, ಬಾಲ, ಕೊಕ್ಕೆ, ಸೂಜಿ, ಸೊಂಡಿಲ್, ಎಂಥದ್ದು ಹೇಳುದು ನೋಡಿ ಅದಕ್ಕೆ ನಾವು. ಅದು ಬಹಳ ಅದ್ಭುತವಾದಂತೂ ಕೇಳಿದ್ರೆ ಪ್ರಾಣಿ ಪ್ರಪಂಚ ಮತ್ತೆ ಬಲವಟ್ಟುಗಳ ಪ್ರಪಂಚ. ಇದನ್ನೆಲ್ಲ ತದ್ಭುತಂ ಅಚಿಂತ್ಯಂಚ ಸುಮಹತ್ ರೋಮಹರ್ಷಂ ಟೋಟಲಿ ಥ್ರಿಲ್ಲಿಂಗ್, ಮೈ ರೋಮಾಂಚಗೊಳಿಸುವ, ಬೆಕ್ಕು ಬೆರಗಸಾಗುವಂತೆ ಮಾಡತಕ್ಕ ಸಂಗತಿಯಾಗಿಬಿಟ್ಟಿದೆ. ಚಿತ್ರಂ ಪಟಗತಂ ಯಥಾ. ಮ್ಯಾಕ್ಸಿಮಮ್ಲಿ ನಾವು ಹೇಳೋದಾದ್ರೆ ಒಂದು ಕ್ಯಾನ್ವಾಸ್ ಪೇಂಟಿಂಗ್ ಆದಾಗ ಆಯ್ತು ಅಂತ. ಊಹೆಗೆ ನಿಲುಕದಂತೆ ಎಲ್ಲರೂ ಬಂದಿದ್ದಾರೆ ಹೇಳಿದ್ರೆ ಒಂದು ಚಿತ್ರ ಮಾಡಿ ತೋರಿಸಿದ್ರೆ ನೋಡಿ, ಭೀಷ್ಮೆಯಲ್ಲಿ, ದ್ರೋಣೆಯಲ್ಲಿ ಏನ್ ಕತೆ, ಹೇಗೆ ಇವರನ್ನೆಲ್ಲ ತೋರಿಸುವ ರೀತಿ. ಒಂದು ಚಿತ್ರದಲ್ಲಿ ಮಾಡಿದ್ರೆ ಎಲ್ಲರನ್ನು ತೋರಿಸಿದಾಗಾಯ್ತು. ಇದು ಒಂದು ದೊಡ್ಡ ಕ್ಯಾನ್ವಾಸ್, ಇಡೀ ಚಿತ್ರ ಮಾಡಿ ಆ ಇಡೀ ಗಂಗಾ ನದಿಯ ದಡದಲ್ಲಿ ಒಂದು ದಿಟ್ಟ ಪೈಂಟಿಂಗ್ ಇದ್ದಾಗಿ. ಬಟ್ ಇಟ್ಸ್ ಮೂವೇಬಲ್, ಅಲ್ಲಾಡ್ತದೆ, ನಡೀತದೆ, ಅನುಭವವನ್ನು ಪಡೀತದೆ, ಸುಖ ಅನುಭವಿಸ್ತದೆ. ಎಲ್ಲ ಕಣ್ಣು ಮುಚ್ಚನೆ ನೋಡಿಕೊಂಡ್ರಂತೆ. ಅಲ್ಲ ಹೌದೇ, ಹೌದು ಹಾಗೆ ಆಗ್ತದೋ ಅಂತ ಗೊತ್ತೇ ಇಲ್ಲ. ಕಣ್ಣರಳಿಸಿಕೊಂಡು ನೋಡಿ ಸಂತೋಷಪಟ್ಟರು, ಸಂಭ್ರಮಿಸಿದ್ರು, ಆಶ್ಚರ್ಯಪಟ್ಟರು, ವಿಚಿತ್ರ ಆಯಿತು ಎಲ್ಲಿವರೆಗೆ. ಎಲ್ಲರೂ ಸೇರಿ ಆಯಿತು, ಅವರವರ ಅವರವರ ಜನರನ್ನು ಪರಸ್ಪರಂ ಸಮಾಗಮ್ಯ ಭೇಟಿ ಮಾಡಿಕೊಂಡ್ರು, ಅಪ್ಪಿಕೊಂಡ್ರು, ಮಾತಾಡಿಕೊಂಡ್ರು, ಎಲ್ಲ ಆಗಿಬಿಟ್ಟಿದೆ. ಎಲ್ಲರೂ ಎಲ್ಲರಲ್ಲಿ ಸಾಗಿದ್ದಾರೆ. ತತಸ್ಥೆಯೇ ಪ್ರಿಯಮಾಣ ವೈ ಕರ್ಣೇನ ಸಹ ಪಾಂಡವಾ ಸಮೇತಿ ಪೃಥ್ವೀಪಾಲ ಸೌರದೇಚ್ಛ ಸಾತ್ಯತ ಅಭವನ್. ಪಾಂಡವರು ಹೊರಟು ಕರ್ಣ ಅಂದ್ರೆ ಮನದಿಂದ ಉಡುತ್ತಾ ಇದ್ದಾರೆ, ಕರ್ಣ 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 ಅಂತ. ಹಾಗಾಗಿ ತದತ್ತೆ ಪ್ರಿಯಮಾಣ ಭಾರಿ ಖುಷಿಯಲ್ಲಿ. ನಾನಾಗ್ಲೇ ಹೇಳಿದೆ ಬಂದವರೆಲ್ಲ ಹೇಗಿದ್ರು ಅಂತ. ಅವರೆಲ್ಲ ಇಲ್ಲಿಯ ವಾಸನೆಗಳನ್ನು ತೊರೆದು ಹೋದವರು, ಈ ದೇಹ ಇಲ್ಲ. ಆದ್ರಿಂದ ವೈರ, ಅಹಂಕಾರ, ಮಾತ್ಸರ್ಯ, ಕಲ್ಮಶ ಏನಿಲ್ಲ. ಅಂದ ಪ್ರೀತಿ ಮೊದಲು ಇವರಿಗಂತೂ ಮೊದಲಿಂದೂ ಪ್ರೀತಿ ವಿಶ್ವಾಸ ಉಂಟು ಪಾಂಡವರಿಗೆ ಹತ್ತುಕೊಂಡವರು. ಈಗ ಕರ್ಣ ಬಂದದ್ದು ನೋಡಿ, ಇವಾಗ ಅವನು ಆ ಪಾಳೆಯದವರು ಸಿಕ್ಕಿದ್ದೆಲ್ಲೂ ಗೊತ್ತಿಲ್ಲ. ಕರ್ಣ ಇವರಿಗೆ ಸಿಕ್ಕಿಬಿದ್ದ ಪೂರ. ಇವರೇ ಅವರನ್ನು ಆಲಂಗಿಸಿಕೊಂಡು, ಮಾತಾಡಿಸಿಕೊಂಡು, ಸಂಭ್ರಮಿಸಿಕೊಂಡು, ತತಃಸ್ತೇ ಪ್ರಿಯಮಾಣ ವೈ ಕರ್ಣೇನ ಸಹ ಪಾಂಡವ ಸಮೇತಿ ಪೃಥ್ವೀ ಸೌರದೇಶ ಆತ್ಮೀಯತೆಯಲ್ಲಿ ಇದ್ದು ಬಿಟ್ರು. ಅವನಿಗೂ ಆತ್ಮೀಯತೆ ಭಾವ, ಅವನಿಗೆ ದ್ವಿಷಭಾವ ಎಲ್ಲ ಇಲ್ಲ. ಅಶುದ್ಧ ದೇವ ದೇವತೆಗಳ ಅಂಶ ಎಲ್ಲ ಈಗ. ಹಾಗೆ ಇವರೆಲ್ಲ ಯಾರೊಬ್ಬರು ಯಾರ ಮೇಲೆ ನೋಡಿ, ಹೋರಾಟ ದಂಗಳದಲ್ಲಿಯೇ ನಾನು ಹೇಳಿದ್ದೆ ನಿಮಗೆ ಅದ ಕಥೆಯಲ್ಲಿ. 18 ದಿನದ ಹೋರಾಟ ದಂಗಳದಲ್ಲಿಯೇ ಹಗಲು ಯುದ್ಧ, ರಾತ್ರಿ ರಾತ್ರಿ ಎರಡು ಪಾಳೆಯದವರು ಹೊಟ್ಟೆ ಇದ್ರು, ಡೇರೆ ಅಲ್ಲಿಯಲ್ಲಿಯೇ. ರಾತ್ರಿಗೆ ಅವರಲ್ಲಿ ವೈರ ಇಲ್ಲ, ಅವನ ಪಕ್ಷದಲ್ಲಿ ಹೋರಾಡ್ತಾ ಇದ್ದಾನೆ, ಹೋರಾಡಿದ. ಇವನ ಪಕ್ಷದಲ್ಲಿ ಹೋರಾಡ್ದ, ಹೋರಾಡಿದ. ರಾತ್ರಿಗೆ ಪಕ್ಕದಲ್ಲೇ ಡೇರೆ ಮಲಗಿದ್ದಾರೆ, ನೆಗಾಡಿದ್ದಾರೆ, ಖುಷಿಪಟ್ಟಿದ್ದಾರೆ, ಮಾತಾಡಿದ್ದಾರೆ. ಯಾವುದೋ ದೇಶದ ಯಾವುದೋ ತುಕಡಿಗಳು ಯಾವುದೋ ದೇಶದ ಯಾವುದೋ ಪಕ್ಷಕ್ಕೆ ಬಂದು ಕೂತಿವೆ. ಕೆಲವೊಮ್ಮೆ ಹೊಡೆದಾಡಿಕೊಳ್ಳುವುದರಲ್ಲಿಯೂ ಮೈ ಮರೆತಾಗ ಅವರವರ ಜನರನ್ನೇ ಬಡದದ್ದುಂಟು. ಒಟ್ಟು ಕತ್ತಿ ಎತ್ತಿದಾಗಿ ಹೊಡೆಯಲೇ ಬೇಕು, ಯಾರಿಗೂ ಗೊತ್ತಿಲ್ಲ ಪಕ್ಕದವನಿಗೆ.
ಅವನೊಟ್ಟಿಗೆ ನಿನ್ನೆ ಮಲಗಿದ್ದಾನೆ, ಡೇರೆಯಲ್ಲಿ ಮಾತಾಡಿದ್ದಾನೆ, ಇವತ್ತು ಅವನಿಗೆ ಪಡೆದಿದ್ದಾನೆ. ಇವನು ಕೋಪದಲ್ಲಿ ಅಲ್ಲ, ಓಡಾಟದ ಆವೇಶ ಅದು ಆಗಿದೆ. ಅದು ರಾತ್ರಿ ಯುದ್ಧದಲ್ಲಿ ದ್ರೋಣ ಇದ್ದಾಗಂತೂ ಇನ್ನಷ್ಟು ಭೀಕರ. ಯಾರಿಗೆ ಏನು ಎಂಥದ್ದು ಗೊತ್ತಿಲ್ಲ, ಹೊಡಿಬೇಕು ಒಂದಿಷ್ಟೇ ಗೊತ್ತು, ನಿದ್ದೆ ಕಣ್ಣು ಬೇರೆ. ಪುಣ್ಯಕ್ಕೆ ಅವನ ಕೈಗೆ ಅವನು ಬಡದು ಬದ್ದಿರ್ಬೋದು ಗೊತ್ತಿಲ್ಲ, ಯಾರು ಆಚಿನ ಅವನು ಬಡ್ದದ್ದು ತಿಳ್ಕೊಂಡಿದ್ದಾನೆ ಕತ್ತಿಗೆ ತುಂಡಾದಾಗ ಅಷ್ಟೇ, ಕೈ ತುಂಡಾದಾಗ. ಇದು ಆಗುವ ಸಂಭವಗಳೇ, ಹೀಗಾಗಿತ್ತು ಬೇರೆ. ಹೀಗಾಗಿ ಇವತ್ತು ಅದು ಯಾವುದೇ ಇಲ್ಲ, ಎಲ್ಲರಲ್ಲಿಯೂ ಆವತ್ತೇ ಪ್ರೀತಿ ವಿಶ್ವಾಸ ಇಟ್ಟವರಲ್ಲಿ ಈಗ ಯೂತ್ಸು ನೋಡಿ ಹೋರಾಟ ಈಚೆ ಮಾಡಿದ್ದ, ಎಲ್ಲ ಸತ್ತು ಓಡಿದಾಗ ಅಲ್ಲಿಯ ದುರ್ಯೋಧನನ ಡೇರೆಯಲ್ಲಿದ್ದ ಹೆಂಗಸರು ಕೆಲಸವರೆಲ್ಲ ಓಡಿ ಹೋದಾಗ ಅವರ ರಕ್ಷಣೆಗೋಸ್ಕರ ಯೂತ್ಸು ಓಡಿ ಹೋಗಿದ್ದಾನೆ, ಅವರನ್ನು ಅರಮನೆ ಅಂತಃಪುರಕ್ಕೆ ಬಿಟ್ಟು ಬಂದಿದ್ದಾನೆ ಹಸ್ತಿರಪುರಕ್ಕೆ, ಕೇಳಿ ಹೋಗಿದ್ದಾನೆ ಧರ್ಮರಾಜನಲ್ಲಿ. ಆ ಪಾಳ್ಯದ ಡೇರೆಯಲ್ಲಿ ಜನ ಎಲ್ಲ ದಿಕ್ಕಾಪಾಲ ಆಗ್ತಾ ಇದ್ದಾರೆ, ದುರ್ಯೋಧನ ಬಿದ್ದಾಗಿದೆ ಸಂಜೆ, ಎಲ್ಲ ಓಡಿದ್ದಾರೆ. ಈಗ ಆಯ್ತು ಹೋಗಿ ಸೇಫ್ ಆಗಿ ಬಿಟ್ಟು ಬಂದಿದ್ದಾನೆ. ಮತ್ತೆ ರಾತ್ರಿಯಲ್ಲಿ ಡೇರೆಗೆ ಬೆಂಕಿ ಆಗಿದ್ದು, ಆಗ ಅವರೆಲ್ಲ ಸೇಫ್ ಆ ಲೆಕ್ಕದಲ್ಲಿ ಅವ್ರು ಹೋಗಿ ಆಯ್ತು. ಇದರಲ್ಲಿ ಈ ಪಾಳ್ಯದಲ್ಲಿ ಕೂತು ಹಾಳಾಗಿ ಹೋಗ್ಲಿ ಅಂತ ಮಾಡಲಿಲ್ಲ, ಹೋರಾಟದಲ್ಲಿ ಕೌರವರ ವಿರುದ್ಧ, ಸತ್ಯಕ್ಕೆ ವಿರುದ್ಧ, ಸತ್ಯವನ್ನು ನಂಬಲಿಕ್ಕೆ ಧರ್ಮದ ನೆಲೆಯಲ್ಲಿ ಅನ್ಯಾಯಕ್ಕೆ ವಿರುದ್ಧವಾಗಿ ಯೂತ್ ಸೀಚೆ ಬಂದು ಹೋರಾಡಿದ. ಮತ್ತಲ್ಲೇ ಹೋದ, ಈಗ ನೋಡಿ ಅಲ್ಲೇ ಕೂತಿದ್ದಾನೆ ಅಸ್ಥಿರಪುರದಲ್ಲಿ ಯೂತ್ಸು. ಇವರೆಲ್ಲ ಬಹಳ ಚಂದವಾಗಿ ಆತ್ಮೀಯತೆಯಿಂದ ಎಲ್ಲ ಸೇರಿಕೊಂಡಿದ್ದಾರೆ, ಎಲ್ಲ ಗಮ್ಮತ್ತು ಮಾಡಿದ್ದಾರೆ, ಬಹಳ ಖುಷಿಪಟ್ಟಿದ್ದಾರೆ. ನಾತ್ರ ಶೋಕ ಭಯಂ ತ್ರಾಸ ನಾರತಿ ನಾಯಶೋಭೂತ್, ಯಾರಿಗೂ ದುಃಖ ಇಲ್ಲ, ನೋವಿಲ್ಲ, ಸಂಕಟ ಇಲ್ಲ, ಹೆದರಿಕೆ ಇಲ್ಲ, ಬೆದರಿಕೆ ಇಲ್ಲ, ದುಃಖ ಇಲ್ಲ, ಮತ್ತೆ ಅಪಕೀರ್ತಿ ಇಲ್ಲ, ಆರಾಮ, ಎಲ್ಲ ಸಂತೋಷವಾಗಿ ಎಲ್ಲರೊಟ್ಟಿಗೆ ಸೇರಿಕೊಂಡು ಏಕಾಂ ರಾತ್ರಿ ಹಿರುತೇವ, ಒಂದು ರಾತ್ರಿ ಪ್ರತಿಯೊಬ್ಬರು ಗಮ್ಮತ್ತು ಮಾಡಿದ್ರು. ಎಲ್ಲ ಹುಡುಗಿಯರಿಗೂ ಅವರವರ ಗಂಡಂದಿರು ಸಿಕ್ಕಿದ್ದಾರೆ, ಎಲ್ಲ ಹುಡುಗರಿಗೂ ಅವರವರ ಹೆಂಡತಿಯರಿದ್ದಾರೆ, ತಂದೆಗೆ ಮಕ್ಕಳು ಸಿಕ್ಕಿದ್ದಾರೆ, ಮಕ್ಕಳಿಗೆ ತಂದೆ ತಾಯಿಯರು ಸಿಕ್ಕಿದ್ದಾರೆ, ಅಣ್ಣನಿಗೆ ಅಣ್ಣಂದಿರು ತಮ್ಮಂದಿರು ಸಿಕ್ಕಿದ್ದಾರೆ, ತಮ್ಮನಿಗೆ ಅಣ್ಣಂದಿರು ಸಿಕ್ಕಿದ್ದಾರೆ, ಗೆಳೆಯರಿಗೆ ಗೆಳೆಯರು ಸಿಕ್ಕಿದ್ದಾರೆ. ನೋಡಿ ಅವರು ಹೇಳುವಂಥದ್ದು, ಭ್ರಾತ್ರ ಭ್ರಾತ ಸಖ ಸಖ್ಯ ಅಂತ ಹೇಳಿಕೊಂಡು ಎಲ್ಲ ಸುತಃ ಪಿತ್ರ ಚ ಮಾತ್ರ ಆಚ ಅಂತ ಅವರವರಿಗೆ ಸಂಬಂಧಪಟ್ಟವರ ಜೊತೆಯಲ್ಲಿ ಎಲ್ಲರೂ ಸೇರಿಕೊಂಡು ರಾತ್ರಿಯನ್ನು ಪೂರ್ಣವಾಗಿ ಯಾವುದೇ ಆಯಾಸ ಇಲ್ಲದೆ, ದುಃಖ ಪಡದೆ, ವಂಚನೆ ಇಲ್ಲದೆ ಸಂಭ್ರಮಿಸಿಕೊಂಡು ಸೇರಿಕೊಂಡ್ರು. ಮತ್ತೆ ಆವಂತ್ರ್ಯ ಅನ್ಯೋನ್ಯಂ ಆಕ್ಲಿಶ್ಯ ತತ್ವ ಜಗ್ಮುಹು ಯಥಾಗತ, ಬಂದಾಗಿ ಹೋಗಿಬಿಟ್ರು. ಹೇಳಿದ್ರು ಹೊರಡ್ತೇವೆ ಅಂತ ತಿಳಿಸಿದ್ರು, ಅಪ್ಪಿಕೊಂಡ್ರು, ಮುದಾಡಿದ್ರು, ಇಷ್ಟಪಟ್ಟರು. ಮತ್ತೆ ಎಲ್ಲಿಂದ ಬಂದಿದ್ದಾರೆ ಇವರು ಗುರುತಿಸುವಾಗ, ಬ್ರಹ್ಮಲೋಕದಿಂದ ಬಂದವರಿದ್ದಾರಂತೆ, ಗೋಲೋಕದಿಂದ ಬಂದವರಿದ್ದಾರೆ ಸತ್ತವರಲ್ಲಿ, ವರುಣಲೋಕದಿಂದ ಬಂದವರಿದ್ದಾರೆ, ಸೂರ್ಯಲೋಕದಿಂದ ಬಂದಿದ್ದಾರೆ, ಸ್ವರ್ಗದಿಂದ ಇಂದ್ರಲೋಕದಿಂದ ಬಂದಿದ್ದಾರೆ, ಕುಬೇರನ ಲೋಕದಿಂದ ಬಂದಿದ್ದಾರೆ, ಅಂದರೆ ಯಕ್ಷರು ಇವರೆಲ್ಲ ಹುಟ್ಟಿ ಬಂದವರ ಕತೆ ಗಂಧರ್ವರು. ಹಾಗೆ ಆಯಾ ಲೋಕಗಳಿಂದ ಬಂದವರೆಲ್ಲ ಆಯಾ ಲೋಕಗಳಿಗೆ ತೆರಳಿಬಿಟ್ರು. ಯಥಾ ಪ್ರಕಾರ ಅವರು ಮತ್ತೆ ಪುನಃ ಅವಗಾಹ್ಯ ಮಹಾತ್ಮನಃ ಪುಣ್ಯ ಭಾಗೀರಥಿ ನದಿ, ಇದು ವಿಶೇಷ, ಭಾಗೀರಥಿ ನದಿಯೇ ಪುಣ್ಯ ನದಿ, ಅದು ಅದೇ ವಿಶೇಷವಾಗಿ ನಮಗೆ ದರ್ಶನ ಮಾಡಿ ತೋರಿಸಿಕೊಟ್ಟದ್ದು, ಅದರಲ್ಲೇ ಪವರ್ ಇದೆ ದೇವರ ಪಾದೋದಕದಲ್ಲಿ, ಅಲ್ಲೇ ಅವರು ತೋರಿಸಿಕೊಟ್ಟದ್ದು ವೇದವ್ಯಾಸರು. ಆದರೆ ಇವತ್ತು ಸಹ ನಮಗೆ ಗಂಗೆ ಯಾಕೆ ಅಂದ್ರೆ ಅದು ಪುಣ್ಯ, ಪುಣ್ಯಾತ್ಮರನ್ನು ಹೊತ್ತಿದೆ, ಚರಿತೆಯನ್ನು ತಂದಿದೆ ಅಂತ ಅದರೊಳಗೆ ಮತ್ತೆ ಮುಳುಗಿಬಿಟ್ರು. ಅಲ್ಲಿಂದಲೇ ಮೇಲೆ ಬಂದದ್ದನ್ನು ವೇದವ್ಯಾಸರು ತೋರಿಸಿಬಿಟ್ರು. ಆ ರಾತ್ರಿ ಇದು ಕೇವಲ ಯಾವುದೇ ರೀತಿಯಾದ ಮ್ಯಾಜಿಕ್ ಅಲ್ಲ, ಸಹಜವಾಗಿ ಅವರ ಜೊತೆಯಲ್ಲಿ ಎಲ್ಲರೂ ಸೇರಿಕೊಂಡಿದ್ರು, ಮಾತಾಡಿಕೊಂಡಿದ್ರು, ಅಪ್ಪಿಕೊಂಡಿದ್ರು, ಮುಟ್ಟಿಕೊಂಡಿದ್ರು, ಆದರೆ ಅವರೆಲ್ಲರೂ ದಿವ್ಯ ದೇಹಿಗಳು ಅಷ್ಟೇ. ಅಲ್ಲೇ ಮತ್ತೆ ಪುನಃ ಲೀನರಾಗಿದ್ದಾರೆ. ಕ್ಷಣೇನ ಅಂತರ್ಹಿತಾಶ್ಚೈವ ಪ್ರೇಕ್ಷತಾಮೇವ ತೇಭುವನ್, ನೋಡ್ತಾ ಇದ್ದಾಗ ಇಲ್ಲ ಆಗಿಬಿಟ್ರು. ಅವರು ಹೇಳಿ ಹೋಗಿದ್ದಾರೆ, ರಾತ್ರಿ ಮುಗಿದಿದೆ, ಹಾಗಾಗಿ ನೋಡ್ತಾ ಇದ್ದಾರೆ ಇಲ್ಲ. ಎಷ್ಟೋ ಸಿನಿಮಾಗಳು ಈ ರೀತಿಯಾಗಿ ಬಂದಿವೆ, ಕಂಡಾಗಿಲ್ಲ ಆಗುದು, ಕಾಣುವಾಗ ಬರುವಂತದ್ದೆಲ್ಲ. ಇದಕ್ಕೆಲ್ಲ ಕಾರಣ ಮಹಾಭಾರತವೇ, ವೇದವ್ಯಾಸರ ಸೃಷ್ಟಿಯೇ ಮಾಡಿ ತೋರಿಸಿದ್ದಾನೆ. ಹಾಗೆ ಎಲ್ಲರೂ ಹೊರಟೋದ್ರು. ಹೋದ ನಂತರ ವೇದವ್ಯಾಸರು ಒಂದು ಯೋಚನೆ ಮಾಡಿದ್ರು, ಯಾಕೆ ಹಾಗೆ ಮಾಡಿದ್ರು ಎನ್ನುವುದ್ರ ಬಗ್ಗೆಯೂ ವೇದವ್ಯಾಸರ ಬಗ್ಗೆ ಒಂದು ಮಾತು ಹೇಳ್ತಾರೆ. ವೈಶಂಪಾಯನ ಹೇಳುವಾಗ, ಗತೇಷು ತೇಷು ಸರ್ವೇಷು ಸಲಿಲಸ್ತಃ ಮಹಾಮುನಿ, ವೇದವ್ಯಾಸರು ಗಂಗೆಯಲ್ಲಿದ್ದಾರೆ ಹೇಳ್ತಾರ. ಅವರು ಯಾಕೆ ಹೇಳುತ್ತಾರೆ ಕೇಳಿದರೆ, ಅವರು ಧರ್ಮಶೀಲ ಮಹಾತೇಜ ಕುರುಣಾಂ ಹಿತಕರ್ತದ, ಕುರು ವಂಶದ ಮೇಲೆ ಅವರಿಗೆ ಮಮತೆ ಇದೆ, ಒಳ್ಳೇದು ಮಾಡಬೇಕೆನ್ನುವ ಭಾವ ಇದೆ ಅಂತ ನಿಮ್ಗೆ ಹೇಳಿದ್ದೆ. ನಾವು ಅವರೇ ನಾನು ನಿಮಗೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಇದ್ದೇನೆ, ಯಾಕೆ ಅವರು ಕುರುವಂಶದ ನೇತೃ,
ಈ ಧೃತರಾಷ್ಟ್ರನನ್ನು ತಂದವರೇ ಅವರು. ಧೃತರಾಷ್ಟ್ರ ಪಾಂಡವಿದರನ್ನು ತಂದು ಮುಂದೆ ಬೆಳೆಯುವಂತೆ ಮಾಡಿ ದೊಡ್ಡ ಮಹಾಭಾರತದಲ್ಲಿ ಅಜ್ಜ ಹಿರಿಯಜ್ಜ ಅವನು ಪಾತ್ರಧಾರಿ. ಅದರಲ್ಲಿ ಪಾಂಡವರನ್ನು ಕಾಡಿಗೆ ಕಳಿಸಿದಾಗ, ವಾರಣಾವತ ಕಳಿಸಿದಾಗ ಅವರನ್ನು ತಪ್ಪಿಸಿ ಬದುಕುವಲ್ಲಿ ಮಾಡಲಿಕ್ಕೆ ಅವರೇ ಒಂದು ಬ್ರಾಹ್ಮಣನ ಮನೆಯಲ್ಲಿ ನನ್ನ ಶಿಷ್ಯರೊಂದು ಕುಳ್ಳಿರಿಸಿದ್ದು, ಅಲ್ಲಿಂದ ಪಾಂಚಾಲದಲ್ಲಿ ಅವರು ದ್ರೌಪದಿಯನ್ನು ಪಡೀಲಿಕ್ಕೆ ಕಾರಣ ಆಗುತ್ತೆ. ಅನೇಕ ಸತ್ಯ ಅವರು ಮಧ್ಯದಲ್ಲಿ ಬಂದಿದ್ದಾರೆ. ಅಶ್ವತ್ಥಾಮ ಓಡಿಯುವಾಗಲೂ ಬಾಯಿಷೆ ಅಂತ ಹೇಳಿ ಮತ್ತೆ ಹೋರಾಟ ಮಾಡಿಸಿದ್ದವರು. ಅದನ್ನು ವ್ಯಾಸರು ಹೇಳುತ್ತಾರೆ, ಅವರು ಧರ್ಮಶೀಲರಿದ್ದಾರಲ್ಲ, ಧರ್ಮ ಆಗ್ಬೇಕಲ್ಲ, ಈಗ ಈಗಿಷ್ಟೆಲ್ಲ ಅಧ್ವಾನ ಆಗಿದೆ ಅಲ್ಲ ಈಗ, ಆದ್ದರಿಂದ ಗುರುವಂಶಕ್ಕೂ ಹಿತವನ್ನು ಬಯಸುವವರು, ಮತ್ತೆ ಅವರಲ್ಲಿ ಸಾಮರ್ಥ್ಯ ಉಂಟು. ಹಾಗಾಗಿ ಅವರು ನೀರಿನಲ್ಲಿ ಇದ್ದು ಮಾತಾಡಿಬಿಟ್ರಂತೆ. ಏನು ಹೇಳಿದ್ರು ನೋಡಿ, ಇದು ದೊಡ್ಡ ಆಫರ್, ದೊಡ್ಡ ವಿಷಯ. ಯಾಹ ಪತಿಕೃತಾನ್ ಲೋಕಾನ್ ಇಚ್ಛಂತಿ ಪರಮಸ್ತ್ರೀಯ ಕ್ಷಿಪ್ರಂ ಅವಗಾಹ ಸ್ವತಂತ್ರಿತಾ ತಾಹ ಸ್ತ್ರೀಯ. ಯಾರಿಗೆ ಪತಿಲೋಕವನ್ನು ಪಡೀಬೇಕು ಅಂತ ಆಸೆ ಇದೆ, ಅಂತಹ ಉತ್ತಮ ಸ್ತ್ರೀಯರು, ಪತಿವ್ರತೆಯರು, ತಾಹ ಸರ್ವಾಹ ಜಾಹ್ನವೀ ಜಲಂ ಕ್ಷಿಪ್ರ, ಈ ಗಂಗಾ ನದಿಯನ್ನು ಬಂದು ಮುಳುಗಿಬಿಡಿರಿ, ತಡ ಮಾಡದೆ ಅಥವಾ ಆಲಸ್ಯ ಪಡದೆ, ಮತ್ತೆ ನೋಡುವ ಅಂತ ಹೇಳಿಕೊಳ್ಳದೆ, ಯಾರಿಗಾದರೂ ಪತಿಲೋಕ ಸಿಗಬೇಕು ಅಂತಿದ್ರೆ ಆ ಹೆಂಗಸರು ಬಂದುಬಿಡಿ ಅಂತೇಳಿ ಉತ್ತರೆಯನ್ನು ಹೊರತುಪಡಿಸಿ. ಆಕೆಗೆ ನಿನ್ನಪ್ಪ ಇದ್ದಾನೆ ಪರೀಕ್ಷಿತ, ಇಲ್ಲಿ ಕತೆ ಕೇಳಲಿಕ್ಕಿರುವಾಗ ನೋಡಿಕೊಳ್ಳಿಕ್ಕುಂಟು, ಹುಡುಗ ಅಷ್ಟೇ ಈಗ. ಹಾಗಾಗಿ ಅವನನ್ನು ನೋಡಿಕೊಳ್ಳಿಕ್ಕೋಸ್ಕರ ಉತ್ತರಿಗೆ ಅಭಿಮನ್ಯುವಿನ ಜೊತೆಯಲ್ಲಿ ಹೋಗ್ಲಿಕ್ಕೆ ಇಲ್ಲಿ ಬಿಟ್ಟಿಲ್ಲ ಈಗ ಇವರು. ಉಳಿದವರೆಲ್ಲ ಗಮ್ಮತ್ತು ಅಂತ ಹೇಳಿದೆ. ಸ್ವಶರಂ ಸಮನುಜ್ಞಾಪ್ಯ ಅವರ ಮಾವಂದಿರಿಗೆಲ್ಲ ಹೇಳಿ ಹೊರಟರಂತೆ. ನೋಡಿ ಗಮ್ಮತ್ತು, ಆ ಹುಡುಗಿಯರು ಗಂಡನೆಡೆಗೆ ಸಾಗಬೇಕು ಅಂತೇಳಿ ಮಾವನಲ್ಲಿ ಮಾವನ ಸೇವೆ ಮಾಡ್ತಾ ಇದ್ದಾರೆ ಅವರೀಗ. ಆದರೆ ಮಾವನ್ ನಿಜವಾಗಿ ಮುಖ್ಯ ಮಾವ ಯಾರು? ಇವನೇ ಧೃತರಾಷ್ಟ್ರ. ನೂರಾರು ಜನ ಇದ್ದಾರೆ ಮಡದಿಯರು, ದುರ್ಯೋಧನಾದಿಗಳದ್ದು, ಇನ್ನು ದುಷ್ಟದಿಮನಾದಿಗಳದ್ದು ಎಲ್ಲ ಇದ್ದಾರೆ. ಭೂರಿಶ್ರವಸ್ಸಿನ ಬಗ್ಗೆ ಮೊದಲೇ ಅವಳೇ ಹೇಳಿದ್ಲು, ತೋರಿಸಿಕೊಟ್ಟು ಹೇಳಿದ್ಲು. ಯಾಕೆ ಹಿರಿಯಾಕೆ ಆಕೆ? ಶಂತನು ಕಾಲದ ಬಾಲ್ಯಕ ನೋಡಿ, ಆಗಿನ ಕಾಲದ ಬಾಲ್ಯಕ, ಅವನ ಮಗ ಸೋಮದತ್ತ, ಭೂರಿಶ್ರವಸ್ಸು, ಶಲ ಎಲ್ಲ, ಅವರ ಮಡದಿಯರು, ಮನೆಮಂದಿಯರೆಲ್ಲ ಇದ್ದಾರೆ ಇಲ್ಲಿ. ಗಾಂಧಾರಿ ತೋರಿಸ್ತಾರೆ ಅವಳನ್ನು, ಗುರು ಹಿರಿಯರೆಲ್ಲ. ಹಾಗಾಗಿ ಅವರೆಲ್ಲ ಈಗ ವಿಚಿತ್ರವೆಂದು ಅಂಬಿಕೆ ಅಂಬಾಲಿಕೆ ಎಲ್ಲ ಆದರೆ ಸತ್ಯವತಿ ಸಮೇತ ವೇದವ್ಯಾಸರು ಕರ್ಕೊಂಡು ಹೋಗಿದ್ದು ತನ್ನ ಆಶ್ರಮಕ್ಕೆ ಆವಾಗಲೇ, ಇದೇ ಆಶ್ರಮ ಹಿಂದೆ. ಈಗ ಇವರೆಲ್ಲ ಉಳಿದಿದ್ದಾರೆ. ಅದನ್ನು ವ್ಯಾಸರು ಆಫರ್ ಕೊಟ್ಟದ್ದು ಈಗ ನೋಡಿ. ಇದಕ್ಕೆ ಧರ್ಮಶೀಲನಾಗಿ ಧರ್ಮ ಉಳಿಬೇಕು, ಅವರಿಗೊಂದು ಸದ್ಗತಿ ಆಗಬೇಕು. ಭರ್ತೃಲೋಕಕ್ಕೆಲ್ಲ ವೀರಸ್ವರ್ಗ ಸಿಕ್ಕಿದೆ ಇವರಿಗೆಲ್ಲ, ಅದನ್ನು ಇವರಿಗೇನು ಕತೆ ಪಾಪ ಕೇಳಿದರೆ ಅದನ್ನು ಹತ್ತಿದ್ಲು ಕಾಂಧಾರಿ ಹೇಳುತ್ತಾ. ನೋಡಿ ನೂರುಗಟ್ಟಲೆ ನನ್ನ ಸೊಸೆಯಂದಿರು ಅಂತೇಳಿ ಬಿಳಿ ಬಟ್ಟೆ ಹಾಕಿಕೊಂಡದ್ದನ್ನೆಲ್ಲ ಪರಿಚಯ ಬೇರೆ ಸಂಜೆ ಮಾಡಿ ತೋರಿಸಿದ್ದ. ಅದರಿಂದ ವ್ಯಾಸರು ತುಂಬಾ ಇಷ್ಟದಿಂದ, ವಂಶದ ಮೇಲಿನ ಪ್ರೀತಿಯಿಂದ, ಕತೆಗೊಂದು ಕೊನೆ ಆಗ್ಬೇಕಲ್ಲ ಮತ್ತೆ, ಅದು ಸತ್ಯವೇ ಬಿಡಿ. ಹೀಗಾಗಿ ಹೇಳಿಕೊಂಡ, ಬರೋರೆಲ್ಲ ಬಂದು ಬಿಡಿ, ಮುಳುಗಿಬಿಡಿ, ನಿಮ್ಮ ನಿಮ್ಮ ಗಂಡಂದಿರ ಲೋಕಕ್ಕೆ ನೀವು ತೆರಳಿರಿ ಅಂತ ಅವರವರ ಮಾವಂದಿರಲ್ಲಿ ಹೇಳುತ್ತಾ, ಮುಖ್ಯವಾಗಿ ಧೃತರಾಷ್ಟ್ರನ ಹೆಚ್ಚು ಜನ ಹೇಳಲಿಕ್ಕೆ ಹುಡುಗಿಯರು ಎಲ್ಲ ಅವ ಅಪ್ಪಣೆ ಪಡೆದು ಕೊಟ್ಟರು ಹೋಗಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಪ್ರವಿಶ್ಯ ತೋಯಂ ನಿರ್ಮುಕ್ತ ಜಗ್ಮುಹ ಭರ್ತೃ ಸಲೋಕತಾಂ, ಎಲ್ಲರೂ ಮುಳುಗಿಕೊಂಡ್ರು ನೋಡಿ. ಗಂಡಂದಿನ ಲೋಕಕ್ಕೆ ಹೋಗುವ ವೈಭವವನ್ನು ಕಂಡಿದ್ದಾರೆ ಮತ್ತೆ ಅವರು. ದಿವ್ಯ ಅಂಬರಧರಾಹ ಅಂತ ಹೇಳಿಕೊಂಡು ಚಂದ ಚಂದದ ಉಡುಗೆ ತೊಡುಗೆಗಳಲ್ಲಿ ಅವರು ತಮ್ಮ ದೇಹವನ್ನು ಪರಿತ್ಯಾಗ ಮಾಡಿದ್ರು. ಅದರಿಂದ ಅವರ ದೇಹವನ್ನು ಸುಡುವ ಇತ್ಯಾದಿಗಳ ಕೆಲಸ ಇಲ್ಲ. ಇದನ್ನೇ ಜಲಸಮಾಧಿ ಹೇಳು, ನೀರಿನಲ್ಲಿ ತಮ್ಮನ್ನು ಕೊನೆಗೊಳಿಸುವ ಕತೆ. ಕೆಲವರಿಗೆಲ್ಲ ಕತೆ ಮಾತ್ರ ಆಗತ್ತೆ, ಅದು ನಿಜವಾಗಿ ವಿಷಯವೂ ಆಗಬೇಕಾಗತ್ತೆ. ಅದನ್ನು ಉಲ್ಲೇಖ ಮಾಡಿ ತೋರಿಸಿಕೊಟ್ರು ಬಹಳ ಚಂದವಾಗಿ. ಎಲ್ಲ ಭರ್ತೃ ಲೋಕಕ್ಕೆ ಅವರು ತೆರಳಿದ್ರು, ವೈಭವದ ವಿಮಾನಗಳಲ್ಲಿ ತೆರಳಿದ್ದಾರೆ ಹೇಳ್ತಾರೆ. ಹೀಗಾಗಿ ಇಲ್ಲಿ ಬಂದಿದ್ದಾಗ ಏನೆಲ್ಲ ಆಗಿತ್ತು ಕೇಳಿದರೆ, ಏನು ಆಗಬೇಕು ಅದೆಲ್ಲ ಆಗ್ಲಿಕ್ಕೆ ವೇದವ್ಯಾಸರು ಹೇಳಿದ್ರಂತೆ. ಯಸ್ಯ ಯಸ್ಯತು ಯಕ್ ಕಾಮಃ ತಸ್ಮಿನ್ ಕಾಲೇ ಅಭವತ್, ಯಾರಿಗೆ ಏನು ಇಷ್ಟ ಇತ್ತು ಆಸೆ ಇತ್ತು ಆಗ ಎಲ್ಲ ಆಗಿತ್ತಂದೆ ಅವರಿಗೆ. ಯಾವ ಯಾವ ವ್ಯಕ್ತಿಗಳಿಗೆ ಏನೇನು ಬಯಕೆಗಳಿದ್ದವೋ, ಕಾಣಲಿಕ್ಕೆ, ಕೇಳಲಿಕ್ಕೆ, ಮುಟ್ಲಿಕ್ಕೆ, ಅಲಿಗಿಸ್ಲಿಕ್ಕೆ, ಪಡೀಲಿಕ್ಕೆ, ಅದೆಲ್ಲವನ್ನು ಆಗುವಂತೆ ವೇದವ್ಯಾಸರು ಹೇಳಿದ್ದಾರಂತೆ. ಅದರಿಂದ ಎಲ್ಲ ಹೆಂಗಸರು, ಎಲ್ಲ ಗಂಡಸರು ಅವರವರ ಬಯಕೆಗಳನ್ನೆಲ್ಲ ಎಲ್ಲ ಬಗೆಯಿಂದರು. ಇಲ್ಲಿ ಕುಂತಿ ಕರ್ಣನ ಸಮಾಗಮದ ಕಥೆಯನ್ನು ಹೇಳಲೇ ಇಲ್ಲ. ವೈಶಂಪನ ಕಥೆಯಲ್ಲಿ ಹೇಳುವಾಗ ಪಾಂಡವರು ಕರ್ಣನ ಬಗ್ಗೆ ಹೇಳಿ, ಪಾಂಡವರು ಕರ್ಣನ ಬಗ್ಗೆ ಅಂಡರ್ಸ್ಟುಂಡ್ ಅರಮ್ಮ ಇದ್ಲು ಅಂತ. ಕುಂತಿ ಸಹ ಅಂತ ತುಂಬಾ ಇಷ್ಟಪಟ್ಟಿರ್ಬೇಕು. ಕುಂತಿ ತುಂಬಾ ತುಂಬಾ ಸಂಕಟಪಟ್ಟವಳವಳಾಗಿದೆ. ಅವಳದ್ದೊಂದು ಕಥೆಯಲ್ಲಿ ಬಹಳಷ್ಟು ವೇರಿಯೇಷನ್ಸ್ ಇರುವಂಥದ್ದು. ಮತ್ತೆ ಗಾಂಧಾರಿಗೆ ಗೊತ್ತೇ ಇದೆ, ದುರ್ಯೋಧನಾದಿಗಳು ಹಠಮಾರಿಗಳು ಸಾಯ್ತಾವೆ ಅಂತ ಸತ್ತದ್ದು.
ಹಾಗಾಗಿ ಉಳಿದವರಿಗಿಂತ ಹೆಚ್ಚು ಕರ್ಣ ಪಾಂಡವರ ಕರ್ಣ ಕುಂತಿಯರ ಈ ಕಮಿಟ್ಮೆಂಟ್ಸ್ಗಳೇ ಜೋಸ್ತಿ ಇರ್ತವೆ. ಹೀಗಾಗಿ ಇವರೆಲ್ಲರೂ ಸಹ ಈಗ ಕರ್ಣನ ಮಡದಿಯರು ಜೊತೆಯಲ್ಲಿ ನೀರಿಗೆ ಕುಂತಿಯಲ್ಲಿ ಹೇಳಿ ಹೊರಟಿದ್ದಾರೆ ಎರಡು ಕಡೆಯವರು ಸಹ. ಅದನ್ನು ಎಸ್ ಎಸ್ಯತ್ ಯಕ್ಕಾಮಹ ತಸ್ಮಿನ್ ಕಾಲೇ ಬಭುವಹ ತಂತಂ ವಿಸೃಷ್ಟಮಾನ್ ವ್ಯಾಸ ವರದಃ ಧರ್ಮ ನಿಶ್ಚಯ ಧರ್ಮವತ್ಸಲ. ಯಾರೆಲ್ಲ ಏನೆಲ್ಲ ಕೇಳಿಕೊಂಡು ಆಸೆಯಿಂದ ಕೂತಿದ್ರವರಿಗೆಲ್ಲ ಆಯಾ ವಿಷಯಗಳನ್ನು ಕೊನೆ ಹೊತ್ತಿನಲ್ಲಿ ಏನೋ ಇದ್ದಿರ್ತದೆ ಈಗಂದು ಸಿಗ್ತದೆ ಅಂತ ಹೇಳಿ ವೇದವ್ಯಾಸರು ಕೊಟ್ಟುಬಿಟ್ಟಿದ್ದಾರಂತೆ, ವರ ಕೊಟ್ಟಿದ್ದಾರೆ ಅವರು. ವರ ಕೊಡುವ ವ್ಯಕ್ತಿಯೇ ವೇದವ್ಯಾಸರು. ಹಾಗಾಗಿ ಎಲ್ಲರೂ ಅವರವರಿಗೆ ಬಯಕೆಗಳನ್ನು ಪಡೆದಿದ್ದಾರೆ. ಅದರಿಂದ ಹೆಚ್ಚಿನ ಅಂದ್ರೆ ಈ ವಾಕ್ಯ ಹೇಳಬೇಕಾದ್ರೆ ಎಲ್ಲ ಹೆಂಡತಿಯರಿಗೂ ಅದೇ ವಿಷಯ ಇರೋದು, ತನ್ನ ಗಂಡ ತನ್ನ ಹತ್ತಿರ ಇಲ್ಲಲ್ಲ ಅಂತ, ಅದೇ ಬೀಕಿತ್ತಲ್ಲ ಅಂತ. ಒಂದು ದಿನದ ರಾತ್ರಿ ಕಳೆದಾಗ ಅಯ್ಯೋ ಹೋಯ್ತಲ್ಲ ಅಂತ ಅನಿಸಿಕೊಳ್ಳುವುದಕ್ಕಿಂತ ಸತ್ತ ಬಳಿಕೆ ಯೋಚನೆ ಬರುತ್ತೆ ಅದುವೇ ಅಯ್ಯೋ ಗಂಡ ಅಂತ. ಅದಕ್ಕೆ ಅವರವರ ಬಯಕೆಗಳನ್ನು ಈಡೇರಿಸಿಕೊಳ್ಳುವಂತೆ ಮಾಡಿಕೊಂಡಿದ್ದ. ಅವರೇ ಪರ್ಮನೆಂಟ್ ಇದ್ರೆ ಇದ್ದವಲ್ಲ ಹೋಗಿಬಿಡಿ. ಅವರು ದೇವಾಂಶ ಸಂಭೂತರ ಹುಡುಗಿಯರು, ಅವರದ್ದು ನಿಯತ ಕೆಲವರ ಪತ್ನಿಯರು ಹೌದು. ಆದ್ರೆ ಆ ಒಂದು ವ್ಯವಸ್ಥೆ, ಈಗ ನಮಗೆ ರಾಮದೇವರು ಹೊರಟಾಗ ಸರಯು ನದಿಯಲ್ಲಿ ಊರಿನವರು ಬಂದದ್ದು ಗೊತ್ತು. ಪಾಂಡವರ ಚರಿತ್ರೆಯಲ್ಲಿ ಅದು ನಡೆದಿದೆ. ವೇದವ್ಯಾಸರು ಮತ್ತೆಷ್ಟೋ ಜನ ಬರವಣಿಗೆಗೆ ಕೂತ್ಕೊಳ್ಳುತ್ತಾರೆ. ಕೃಷ್ಣ ಅರ್ಜುನನೇ ಕೇಳಿದ್ದ ಸಂಭವನೀಯ, ಊರಿನ ಹುಡುಗರೆಲ್ಲ ಸತ್ತರೆ ಹುಡುಗಿಯರ ಅವಸ್ಥೆ ಏನು, ಅವರ ಬಯಕೆಗಳ ಕಥೆ ಏನು, ಅದರಿಂದ ಸಮಾಜದ ಗಲೀಜು ಹೇಗೆ ಎಲ್ಲ. ಅದಕ್ಕೆ ಕೃಷ್ಣ ಮೌನ ಇದ್ದ, ಅದಕ್ಕೆ ಉತ್ತರವೇ ಕೊಟ್ಟಿಲ್ಲ ಅವನು. ಅವನು ಉದ್ದ ಹೇಳಿಕೊಂಡು ಹೋದ, ಅದಕ್ಕೆ ಕೋಟಿಕ್ರಮ ಅಂತ ಹೇಳ್ತೇವೆ ನಾವು. ಮತ್ತೇನು ಆದರೆ 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 ಅಂದ. ಮೊದಲು ಆಗ್ಲಿ ಮತ್ತೆ ನೋಡುವ ಅಂತ. ಅದಕ್ಕೆ ಅದು ಆಗದಂತೆ ಈ ವೇದವ್ಯಾಸರ ಪ್ಲಾನ್ ಇದೆ ಅಂತ ಕೃಷ್ಣ ಹೇಳಲಿಲ್ಲ. ಏನ್ ವೇದವ್ಯಾಸರ ಪ್ಲಾನು ನೋಡಿ, ಇವರು ಸಮಾಜದಲ್ಲಿ ಈಗ ಬಿದ್ದುಕೊಂಡಿಲ್ಲ, ಯಾರು ಕೆಟ್ಟ ದೃಷ್ಟಿಗೆ ಬೀಳುವುದಿಲ್ಲ, ಅನಾಚಾರ ಅತ್ಯಾಚಾರಗಳಿಂದ ಸಮಾಜ ಹಾಳಾಗುವುದಿಲ್ಲ ನೋಡಿ. ಎಲ್ಲ ವ್ಯವಸ್ಥೆ ಬಹಳ ಚಂದವಾಗಿ ವೇದವ್ಯಾಸರು 15 ವರ್ಷ ಅರಮನೆಯ ಗೌಜಿಯಲ್ಲಿ ಹೋಯಿತು, 100 ಉತ್ತಮ ಮಟ್ಟದ ಅಶ್ವಮೇಧ ಯಾಗದಲ್ಲಿ. ಮತ್ತೆ 3 ವರ್ಷದಲ್ಲಿ 1ನೇ ವರ್ಷ ಮುಗಿಯಿತು. ಈಗ ಧೃತರಾಷ್ಟ್ರ ಕಾಡಿ ಹೋಗಿದ್ದಾನೆ ಅಂತ. ಆದ್ರಿಂದ 1 ವರ್ಷದಲ್ಲಿ ಉಳಿದವರೆಲ್ಲ ಹಿಂದಕ್ಕೆ ಬಂದರು, ಅರಮನೆಯಲ್ಲೇ ಕೂತರು. ಆದ್ರೆ 1ನೇ ವರ್ಷದಲ್ಲಿ ಮತ್ತೆ ಕಾಡಿಗೆ ಬಂದವರು ಲೀನರಾದ್ರು, ಜಲಲಯಗೊಂಡ್ರು ನೋಡಿ. ಅದರಿಂದ ಅವರಿಗೆ ನಿಜವಾದ ಸಂಕಟದ ಪೀರಿಯಡ್ ಇದ್ದದ್ದು ಮ್ಯಾಕ್ಸಿಮಮ್ ಅಲ್ಲಿ 1 ಇಯರ್ ಮಾತ್ರ. 5-15 ವರ್ಷದಲ್ಲಿ ಹೋರಾಟ ಮುಗಿದ ನಂತರ 15 ವರ್ಷ ಒಂದು ಅಶ್ವಮೇಧದ ಯಾಗದ ಪರಮೋತ್ಸವದ ವ್ಯವಸ್ಥೆಯಲ್ಲಿ ಹೋಯಿತು. ಕಷ್ಟ ಕಷ್ಟ ಇಲ್ಲ ಇದ್ದ ಸರಿಯೇ. 16 ವರ್ಷದಲ್ಲಿ ಅವರು ತಮ್ಮ ಬದುಕನ್ನು ಪತಿಹೀನರನ್ನಾಗಿಸಿಕೊಂಡಿದ್ರು ಸರಿ. ಆದ್ರೆ ಈಗ ಮತ್ತೆ ಮನಃ ಅಂತಹ 16 ವರ್ಷದ ತಪಸ್ಸು ಅಂದ್ರೆ ಹೋದದ್ದಕ್ಕೆ ಅವರು ದೇವರೇ ದೇವರೇ ಹೇಳಿರಬೇಕು. ಅದರಿಂದ ಭಗವಂತನ ತಪಸ್ಸು ಅವರಲ್ಲಿ ಆದಾಗೆ ಆಗಿದೆ, ಕಳಿಸಿಕೊಟ್ಟಿದ್ದ. ಹಾಗೆ ಎಲ್ಲರೂ ಸಹ ಖುಷಿಯಾಗಿದ್ದಾರೆ. ಈ ರೀತಿಯಾಗಿ ಪ್ರಿಯೈಹಿ ಒಂದೊಮ್ಮೆ ತೇಷಾಂ ಯಹ ಸಮ್ಯಗು ಶುನಿಯಾನ್ನರ ಪ್ರಿಯೈಹಿ ಸಮಾಗಮಂ ತೇಷಾಂ ಎಸ್ ಸಮ್ಯಕ್ ಶುನಿಯಾನ್ನರ. ಹೀಗೆ ಪ್ರಿಯರ ಸಮಾಗಮದ ಕಥೆಯನ್ನು, ಅವರವರೇ ಅವರವರಿಗೆ ಬೇಕಾದವರ ಸಂಬಂಧವನ್ನು ಪಡೆದ ಈ ಕಥೆಯನ್ನು ಯಾರಾದರೂ ಕೇಳಿದರೆ, ಪ್ರಿಯಾಣಿ ಲಭತೆ ನಿತ್ಯಂ ಯಚ ಪ್ರತ್ಯಚೈವ, ಅಂತವನಿಗೆ ಒಳ್ಳೆಯದಾಗ್ತದೆ, ಅವನಿಗೂ ಒಳ್ಳೆಯವರು ಸಿಗ್ತಾರೆ. ಪ್ರಿಯ ಸಮಾಗಮದ ಕಥೆಯನ್ನು ಕೇಳಿದವರಿಗೂ ಪ್ರಿಯ ಸಮಾಗಮ ಆಗತ್ತೆ, ಅವರಿಗೆ ಬಂಧುಗಳು ಬರ್ತಾರೆ, ಅವರಿಗೂ ಆಯಾಸ ತಪ್ಪುತ್ತದೆ, ಅವರಿಗೂ ಆರೋಗ್ಯ ವರ್ಧಿಸ್ತದೆ, ಇಲ್ಲಿಯೂ ಅಲ್ಲಿಯೂ ಅವರಿಗೆ ಉತ್ತಮವಾದ ಗತಿಯೂ ಬೇರೆ ಲೋಕದಲ್ಲಿ ಸಿಗುತ್ತೆ. ಹಾಗಾಗಿ ಇದು ಪ್ರಿಯ ಸಮಾಗಮ ಪರ್ವ, ಒಟ್ಟು ಎಲ್ಲರೂ ಸೇರಿಕೊಳ್ಳುವ ಅವರವರಿಗೆ ಬೇಕಾದ್ದನ್ನು ಪಡೆದ ಈ ಕತೆ. ಈ ಕತೆ ಕೇಳಿದ್ರೇನೆ ಬಹಳಷ್ಟು ವಿಶೇಷವಾದ ಫಲ ಇದೆ ಎನ್ನುವುದನ್ನು ಸಹ ವೈಶಂಪಾಯನರು ವ್ಯಾಸರ ಒಂದು ಅನುಮತಿಯಂತೆ ತೋರಿಸಿಕೊಟ್ರು, ಹೇಳಿಕೊಟ್ರು. ಮತ್ತೆ ಹೇಳಿದವನಿಗೊಂದು ಖಾತ್ರಿ ಅಂತಾರೆ, ಅದು ಉಂಟೇ ಉಂಟು. ಎಷ್ಟೇ ಇದ ಶ್ರಾವಯ್ಯತ್ ವಿದ್ವಾನ್ ವಿದುಷಃ ಧರ್ಮವಿತ್ತಮ, ಒಳ್ಳೆಯ ಧಾರ್ಮಿಕನಾಗಿದ್ದುಕೊಂಡು ಯಾರು ತಿಳಿ ಹೇಳುತ್ತಾನೆ, ತಿಳುವಳಿಕೆ ತುಂಬಿದವರಿಗೆ ತಿಳಿ ಹೇಳುವುದು. ಅವ್ರು ಹೇಗಿರುತ್ತಾರೆ ಕೇಳುವವರು, ಕೇಳಿದ್ರೆ ಕೇಳುವವ್ರ ಬಗ್ಗೆ ಒಂದಿಷ್ಟು ಮಾತುಂಟು. ಒಳ್ಳೆ ಆಚಾರ ಇರಬೇಕು ಅವರಿಗೆ, ಒಳ್ಳೆ ವಿಚಾರ ಗೊತ್ತಿರಬೇಕು ಅವರಿಗೆ, ಒಳ್ಳೆ ಧೈರ್ಯ, ಒಳ್ಳೆ ಶಮ, ಒಳ್ಳೆ ದಮ, ಹಿಂಸೆ ಇಲ್ಲದೇ ಇರುವಿಕೆ ಅಂದ್ರೆ ಅಹಿಂಸೆ ಸುಳ್ಳು ಇಲ್ಲದೇ ಇರುವಿಕೆ, ಸತ್ಯ ಹೇಳುವುದು, ಹಿಂಸಾನತ ವಿವರ್ಜಿತ ಎಲ್ಲ ಹೇಳುತ್ತಾರೆ. ಅದರೊಟ್ಟಿಗೆ ಬಹಳ ಚಂದವಾಗಿರತಕ್ಕಂತಹ ದಾನ ಧರ್ಮ, ಪ್ರಾಮಾಣಿಕತೆ, ಶೌಚ ಶುಚಿ, ಮಡಿವಂತಿಕೆ, ಶಾಂತಿ ನೆಮ್ಮದಿ ಇವರೆಲ್ಲ ಯಾರಲ್ಲಿ ಇದೆ
ಅಂತವರಿಗೆ ಇದನ್ನು ಕೇಳಿಸಿದರವರು. ಕೇಳಿಸಿದವನಿಗೂ ಸಹ ಸ ಯಶಃ ಪ್ರಾಪುನ್ಯಾತ್ ಲೋಕೆ ಮತ್ತೆ ಪರತ್ರ ಚ ಶುಭಾಂಗತಿ. ಕೇಳಿಸಿದವನು, ಒಳ್ಳೆಯವರಿಗೆ ಕೇಳಿಸಿದವನು ಅವನು ಒಳ್ಳೆಯ ಯಶಸ್ವಿ ಆಗ್ತಾನೆ, ಹೆಸರುವಾಸಿ ಆಗ್ತಾನೆ, ಸುಖ ಜ್ಞಾನವನ್ನು ಪಡಿತಾನೆ, ಪರಲೋಕದಲ್ಲಿ ಶುದ್ಧವಾದ ಒಳ್ಳೆಯ ಗತಿಯನ್ನು ಪಡಿತಾನೆ. ಹೇಳುಗನಿಗೂ ಸದ್ಗತಿ ಆಗುತ್ತೆ, ಕೇಳುಗನಿಗೂ ಒಳ್ಳೆಯದಾಗುತ್ತೆ, ಇಲ್ಲಿಯೂ ಅಲ್ಲಿಯೂ ಅಂತ ಹೇಳುವ ವಿಶೇಷವಾದ ಈ ಒಂದು ಅವಾಂತರ ಪರ್ವದ ಕಥೆಯ ಚಿಂತನೆಯಲ್ಲಿಯೇ ಈ ಎಲ್ಲ ಪರ್ವ ಆಶ್ರಮವಾಸಿ ಇಡೀ ಪರ್ವವೇ ಲೆಕ್ಕ, ಅದಕ್ಕೆ ಅನುಸಂಧಾನಕ್ಕೆ ಚಿಂತನೆಯನ್ನು ಕೊಡುತ್ತಾರೆ. ಮುಂದೆ ಉಳಿದ ನಡೆಗಳು ಹೇಗಾದವು, ಮತ್ತೆ ಇವರದ್ದೇನು ನೋಡಿಕೊಂಡವರದ್ದು ಕತೆ ಹೇಳಲಿಲ್ಲ ಅಲ್ಲಿ ನೀವು, ಬಂದವರ ಕತೆ ಆಗಿ ಹೋಯ್ತು. ಬಂದವರು ಹೊರಟಾಯ್ತು ಅವರವರ ಲೋಕಕ್ಕೆ, ಬಂದ ಲೋಕಕ್ಕೆ ಬಂದವರು ಅಲ್ಲಿಗೆ ಹೋದ್ರು. ಮತ್ತೆ ಮುಳುಗಿದ ಬಳಿಕ ಆಯಾ ಲೋಕಗಳ ಪಟ್ಟಿ ಒಮ್ಮೆ ನಾನು ಹೇಳಿದ್ದೆ, ಅಲ್ಲಿಗೆ ತೆರಳಿದ್ರು. ಮಗದೊಮ್ಮೆ ಅದೇ ಪಟ್ಟಿಯನ್ನು ಕೊಡ್ತಾರೆ ಇಲ್ಲಿ, ಇಷ್ಟೇ ಲೋಕಗಳು ಗುರುತಿಸ್ತಾರೆ. ಮತ್ತೆ ಅದರ ಆಚೆಗೆ ಮೂರು ಆರು ಆರು ಲೋಕಗಳ ಹೆಸರು ಬಿಟ್ಟರೆ ಮತ್ತೆ ಯಾವ ಲೋಕದ ಬಗ್ಗೆ ಹೇಳಲಿಲ್ಲ. ಹಾಗಾಗಿ ಒಳ್ಳೆಯ ಗತಿಯ ಫಲದ ಚಿಂತನೆಯಲ್ಲಿಗೆ ಉಳಿದವರು ಇವರ ಧೃತರಾಷ್ಟ್ರಾದಿಗಳ ಕತೆ ನಮಗೆ ಮುಂದುವರಿಲಿಕ್ಕಿದೆ, ಅದನ್ನು ಮತ್ತೆ ಚಿಂತನೆ ತರುವ ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.